ಮರೀಚಿ, ಭೃಗುಮುನಿ, ಅಂಗೀರಸ, ಪುಲತ್ಸ್ಯ, ದಕ್ಷ, ನಾರದ, ಕರ್ದಬಮುನಿ, ಸಾಧನ ಮತ್ತು ಧರ್ಮಾದಿ ಅಥವಾ ಜಾಲಬ್ರಹ್ಮ ಎಂಬ ನವಬ್ರಹ್ಮರುಗಳು ಬ್ರಹ್ಮನಿಂದ ಉದ್ಭವಿಸಿದವರು. ಇವರು ತ್ರಿಮೂರ್ತಿಗಳ ಹೆಸರಿನಲ್ಲಿ ಸಾವಿರಾರು ಯುಗಗಳವರೆಗೂ ಯಜ್ಞ, ಯಾಗ, ಪೂಜೆ, ತಪಸ್ಸುಗಳನ್ನು ಕೈಗೊಂಡು ತ್ರಿಮೂರ್ತಿಗಳ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸಿದವರು. ಇವರ ಶ್ರದ್ಧೆ ಭಕ್ತಿಯನ್ನು ಕಂಡು ಬ್ರಹ್ಮ, ವಿಷ್ಣು, ಮಹೇಶ್ವರರು ನವಬ್ರಹ್ಮರಿಗೂ ಒಂದೊಂದು ಅಧಿಕಾರವನ್ನು ನೀಡುತ್ತಾರೆ. ಇದರಲ್ಲಿ ವಿಶೇಷವೇನೆಂದರೆ ದಕ್ಷನಿಗೆ ಪ್ರಜಾಪತಿ ಎಂದು ಕರೆದು ಪ್ರಸೂತಿ ಎಂಬ ಹೆಣ್ಣೊಂದನ್ನು ಸೃಷ್ಟಿ ಮಾಡಿ ದಕ್ಷನಿಗೆ ಕೊಟ್ಟು ಮದುವೆ ಮಾಡಿ ಮನುಕುಲಕ್ಕೆ ನಾಂದಿಯಾಡುತ್ತಾರೆ. ಇದನ್ನು ಕಣ್ಣಾರೆ ಕಂಡ ಭೃಗುಮುನಿಯು ತ್ರಿಮೂರ್ತಿಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಲೆಂದು ದಕ್ಷನಿಗೆ ದಕ್ಷಲೋಕವನ್ನು ಸೃಷ್ಟಿಸಿ ದಕ್ಷನಿಗೆ ರಾಜಗುರುವಾಗುತ್ತಾನೆ. ಮುಂದೆ ಏನಾಗುತ್ತದೆ ಎಂಬುದನ್ನು ನೀವೇ ನೋಡಿ. ದಕ್ಷನಿಗಾಗಿ, ದಕ್ಷನಿಗೋಸ್ಕರ ದಕ್ಷಲೋಕವನ್ನೇ ಸೃಷ್ಟಿಸಿದ ಚತುರ್ವೇದ ಚತುಶಾಸ್ತ್ರ ನಿಪುಣ ಭೃಗುಮುನೀಶ್ವರ ಗುರುವೇ, ಭೃಗುಮುನೀಶ್ವರ ಗುರು ಪುಂಗನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಪ್ರಸೂತಿ, ದಕ್ಷನ ಮಡದಿಯಾಗಿ ನಿನ್ನ ಕಣ್ಣಲ್ಲಿ ನೀರೆ. ಇದೇನಿದು ದಕ್ಷದೇವ? ನಿನಗೆ ತಿಳಿಯದೇ ದೇವ, ದೇವಾನು ದೇವತೆಗಳಿಗೆ ಸರಿಸಮನಾದ ಪರಾಕ್ರಮಶಾಲಿ, ರಾಜಾಧಿರಾಜ, ರಾಜಗಾಂಭೀರ್ಯ, ರಾಜಮಾರ್ತಾಂಡ ಎಂಬ ಬಿರುದು ಬಾಹುಗಳು ನೀನಿತ್ತ ಕೊಡುಗೆ. ಆದರೇನು ಪ್ರಯೋಜನ? ನನ್ನ ಮಹಾರಾಣಿಯ ಮಹದಾಸೆಯನ್ನು ಪೂರೈಸಲಾಗಲಿಲ್ಲವಲ್ಲ. ಪ್ರಸೂತಿ ಮಕ್ಕಳ ಭಾಗ್ಯವನ್ನು ಪಡೆಯಲು ಇನ್ನೂ ಸ್ವಲ್ಪ ಕಾಲ ಕಳೆಯಲೇಬೇಕು. ಕಾದು ಕಾದು ಬೇಸರವಾಗಿದೆ ಭೃಗುದೇವ. ಕ್ಷಣ ಕ್ಷಣವೂ ನಾನು ಬಂಜೆ ಎಂಬುದು ನನ್ನನ್ನು ಕಾಡುತ್ತಿದೆ. ಅರಮನೆ ತುಂಬ ಬೆಳಕಿದ್ದರೂ ನನ್ನ ಒಡಲಿನಲ್ಲಿ ಬೆಳಕಿಲ್ಲ. ಹೇಳು ಭೃಗುದೇವ, ನನ್ನಲ್ಲಿರುವ ಕೊರತೆಯಾದರೂ ಏನು? ವೀರತ್ವದ ಕೊರತೆ, ಶೂರತ್ವದ ಕೊರತೆ ಅಥವಾ ಅಪುರುಷತ್ವದ ಕೊರತೆ? ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಶಕ್ತಿ ಉಂಟು. ಸಪ್ತ ಸಾಗರವನ್ನೇ ಬಡಿದು ಬಗ್ಗಿಸಬಲ್ಲೆ. ಹೇಗಿದ್ದರೂ ಸಾಕು, ಸಾಕು ಮಾಡು ದಕ್ಷ. ಸ್ವಲ್ಪ ಆಲೋಚಿಸು, ದುಡುಕುವುದರಿಂದ ಏನು ಪ್ರಯೋಜನವಿಲ್ಲ. ಇದು ಶಕ್ತಿಯಿಂದಾಗಲಿ ಯುಕ್ತಿಯಿಂದಾಗಲಿ ಆಗುವ ಕೆಲಸವಲ್ಲ. ಅಂದರೆ ಶಕ್ತಿ ಮತ್ತು ಯುಕ್ತಿಯ ನಡುವೆ ತ್ರಿಮೂರ್ತಿಗಳು ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಸೃಷ್ಟಿ ಮಾಡುವುದು, ಅಧಿಕಾರ ನೀಡುವುದು, ನಾಶ ಮಾಡುವುದು ಆ ತ್ರಿಮೂರ್ತಿಗಳಿಗೆ ಬಿಟ್ಟ ವಿಚಾರ. ಕೊಡುವವರು ಅವರೇ, ಕಿತ್ತುಕೊಳ್ಳುವವರು ಅವರೇ. ಅವರಂತೆ ಅಧಿಕಾರವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಗುರುದೇವ? ತಪಸ್ಸು. ನಿರಂತರ ತಪಸ್ಸು ಯಜ್ಞ ಯಾಗಾದಿಗಳಿಂದ ಮಾತ್ರ ಸಾಧ್ಯ ದಕ್ಷ. ಅದೆಂತಹ ಘೋರ ತಪಸ್ಸಾದರೂ ಸರಿಯೇ, ಯಜ್ಞ ಯಾಗಾದಿಗಳಾದರೂ ಸರಿಯೇ, ಅದನ್ನು ನಾನು ಕೈಗೊಳ್ಳಲು ಸಿದ್ಧರಿದ್ದೇನೆ. ಮೆಚ್ಚಿದೆ ದಕ್ಷ ಬ್ರಹ್ಮ ನಿನ್ನ ಛಲಕ್ಕೆ. ಮೊದಲು ತಪಸ್ಸನ್ನಾಚರಿಸು. ಆ ಪರಶಿವನಿಂದ 101 ಹೆಣ್ಣು ಮಕ್ಕಳ ಫಲವನ್ನು ಪಡೆದುಕೋ. ಮುಂದಿನದನ್ನು ನನಗೆ ಬಿಡು. ತಮ್ಮ ಆಶೀರ್ವಾದ ನನ್ನ ಮೇಲಿರುವಾಗ ಹಿಡಿದ ಕಾರ್ಯವನ್ನು ಸಾಧಿಸಿಯೇ ತೀರುವೆ. ವಿಜಯೀ ಭವ. ಕಲಾ ಚತುರ
ಗಜಂ ತಕಿಟ ಚಂ ಗೀ ಕಿಡದಕಡಜಂ ತಕತ ಚಂ ತಕತ ರಂ ತಕತ ಚಂ ತಕತ ರಂ ದಿತ್ತ ದಿತ್ತ ಕಿಡದಕಡಜಂ ದಿತ್ತ ದಿತ್ತ ಕಿಡದಕಡಜಂ ದಿತ್ತ ದಿತ್ತ ಕಿಡದಕಡಜಂ ಪಾದದೊಳ್ಗೆ ಚೇಯು ನಾದಂ ಗೈದಿರೆ ನಾಗಭರಣನ ಕಂಠದೊಳಿರಿಸಿ ನಾರಾಯಣ ನಾರಾಯಣ. ಆದಿಶಕ್ತಿ ಜಗದೀಶ್ವರರಿಗೆ ನಮಸ್ಕರಿಸುವೆನು. ನಿಮಗೆ ಮಂಗಳವಾಗಲಿ ನಾರದರೆ. ಏನು ಹೊಸ ವಿಷಯ ಹೊತ್ತು ತಂದಂತಿದೆ? ಶಿವನಿಗೆ ತಿಳಿಯದ ವಿಷಯವೇನಿದೆ ತಾಯಿ? ಆ ದಕ್ಷ ಬ್ರಹ್ಮನು ತಪಸ್ಸಿಗೆ ಕುಳಿತಿರುವನು. ಒಳ್ಳೆಯದೇ ಆಯ್ತು ಬಿಡಿ. ತಪಸ್ಸು ಮಾಡುವುದರಿಂದ ಆತ್ಮಶಕ್ತಿ, ಹೊಸ ಹೊಸ ಚಿಂತನೆಗಳ ಜೊತೆಗೆ ಲೋಕೋತ್ತಾರವಾಗುವುದು. ಆದರೆ ದಕ್ಷದೇವ ಪರಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾನೆ. ಬೇಡುತ್ತಿರುವ ವರವಾದರೂ ಏನು ಗೊತ್ತೇ? ಹೆಣ್ಣು ಮಕ್ಕಳನ್ನು. ಒಳ್ಳೆಯ ವರವನ್ನೇ ಕೇಳುತ್ತಿದ್ದಾರೆ. ಅದು ಆ ದಕ್ಷದೇವನ ದೊಡ್ಡ ಗುಣ. ಒಳ್ಳೆಯವರವೇನೋ ಹೌದು ತಾಯಿ, ಆದರೆ ಅದರಲ್ಲೊಂದು ಒಳಮರ್ಮವಿದೆ. ಒಳಮರ್ಮವೇ? ಏನದು? ಆ ಹೆಣ್ಣು ಮಕ್ಕಳನ್ನು ದೇವರುಗಳಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವ ಆಲೋಚನೆ. ಇದರಲ್ಲಿ ಒಳಮರ್ಮವೇನಿದೆ? ಹೆಣ್ಣಾಗಿ ಹುಟ್ಟಿದ ಮೇಲೆ ಮದುವೆ ಮಾಡಲೇಬೇಕಲ್ಲವೇ? ಮದುವೆಯಾಗಲೇಬೇಕು ನಿಜ, ಆದರೆ 101 ಹೆಣ್ಣು ಮಕ್ಕಳನ್ನು ಕೈ ಹಿಡಿಯುವುದರಲ್ಲಿ ನಿಮ್ಮ ಪರಶಿವನೂ ಒಬ್ಬ. ನಾರದ, ಏನು ಹೇಳುತ್ತಿದ್ದೀರಿ? ನಾನಿರುವಾಗ ಮತ್ತೊಬ್ಬಳನ್ನು ತರುವ ಆಲೋಚನೆಯೇ ಇದು? ನಿಮಗೆ ಸರಿ ಎನಿಸುವುದೇ? ನನಗೆ ಕೋಪ ಬರುವುದಕ್ಕೂ ಮೊದಲೇ ಇಲ್ಲಿಂದ ಹೊರಟು ಹೋಗಿ. ದುಡುಕಬೇಡ ಆದಿಶಕ್ತಿ, ನಾರದರು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನಾವೇ ಸೃಷ್ಟಿಸಿದ ನವಬ್ರಹ್ಮರುಗಳಲ್ಲಿ ಅಧಿನಾಯಕನಾದ ದಕ್ಷ ಬ್ರಹ್ಮನು ತಪಸ್ಸು ಮಾಡುತ್ತಿರುವುದು ಹೆಣ್ಣು ಮಕ್ಕಳ ಫಲ ಪಡೆಯುವುದಕ್ಕಾಗಿ. ಅದರಲ್ಲಿ ನೀನು ಸಹ ಒಬ್ಬಳು ಎನ್ನುವುದನ್ನು ಮರೆಯಬೇಡ. ಆದಿಶಕ್ತಿಯಾದ ನಿಮಗೆ ಇದೆಲ್ಲ ತಿಳಿಯದೆ ತಾಯಿ? ಇದೆಲ್ಲವೂ ಲೋಕ ಕಲ್ಯಾಣಕ್ಕಾಗಿ. ನಾರಾಯಣ ನಾರಾಯಣ ನಾರಾಯಣ. Thank you.
ಶೃಂಗಾರವಿಲ್ಲ, ಶೃಂಗಾರವಿಲ್ಲದೆ ಈ ಜಗತ್ತೇ ಶೂನ್ಯ. ನಿಮ್ಮ ಇಚ್ಛೆಯೇ ನನ್ನ ಇಚ್ಛೆ, ಆದರೆ ಅಷ್ಟು ಕಾಲ ನಿಮ್ಮನ್ನು ಬಿಟ್ಟಿರಬೇಕಲ್ಲ ಎಂಬುದೇ ನನ್ನ ಚಿಂತೆ. ಚಿಂತಿಸಬೇಡ ದೇವಿ, ಆದಿಶಕ್ತಿಯೇ ನೀನಾಗಿರುವಾಗ ಚಿಂತೆ ಏಕೆ? ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ತಿಳಿದುಕೋ. ನೀನು ಈಗಲೇ ಹೋಗಿ ದಕ್ಷನ ಪತ್ನಿ ಪ್ರಸೂತಿಯ ಗರ್ಭವನ್ನು ಸೇರು. ಮುಂದಿನದು ಕಾಲಚಿತ್ತ. ಭಕ್ತಿಗೆ ಮೆಚ್ಚಿ ಬೆರಗಾಗಿ ಬಂದಿದೆ. ಬಂದೆಯಾದೇವ ಕರುಣಾಮಯಿ ಮಹಾದೇವ, ನಿನ್ನನ್ನು ಕಂಡು ಧನ್ಯನಾದನು ದೇವ, ಧನ್ಯನಾದ. ಹೇಳು ದಕ್ಷ, ನನ್ನಿಂದೇನಾಗಬೇಕು? ನನಗೆ 101 ಹೆಣ್ಣು ಮಕ್ಕಳ ಭಾಗ್ಯವನ್ನು ಕರುಣಿಸು ದೇವ. ದಕ್ಷ, ನಿನ್ನ ಬಯಕೆ ವಿಚಿತ್ರವಾಗಿದೆ. ಗಂಡು ಮಕ್ಕಳ ಭಾಗ್ಯವನ್ನು ಕೇಳುವ ಬದಲು ಹೆಣ್ಣು ಮಕ್ಕಳ ಭಾಗ್ಯವನ್ನು ಕೇಳುತ್ತಿರುವ ಕಾರಣವಾದರೂ ಏನು? ದೇವ, ಗಂಡು ಮಕ್ಕಳ ಭಾಗ್ಯಕ್ಕಿಂತಲೂ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟರೆ ಕೋಟಿ ಕೋಟಿ ಪುಣ್ಯವು ಲಭಿಸುವುದು, ಅಲ್ಲದೆ ನಮಗೆ ಮೋಕ್ಷದ ಹಾದಿಯನ್ನು ತೋರಿಸುವವರೂ ಅವರೇ. ಹೆಣ್ಣು ಸೃಷ್ಟಿಯ ಕಣ್ಣು, ಗಂಡು ಕೇವಲ ಕೀರ್ತಿಗೆ ಮಾತ್ರ. ಆದ್ದರಿಂದ ನನಗೆ ಹೆಣ್ಣು ಮಕ್ಕಳ ಭಾಗ್ಯವನ್ನೇ ಕರುಣಿಸು ದೇವ. ನಿನ್ನಿಚ್ಛೆಯಂತೆಯೇ 101 ಹೆಣ್ಣು ಮಕ್ಕಳ ಭಾಗ್ಯವನ್ನೇ ಕರುಣಿಸು. ಧನ್ಯನಾದ, ಧನ್ಯನಾದನು ದೇವ, ಧನ್ಯನಾದ. ತಥಾಸ್ತು. ಪ್ರಣಾಮಗಳು ತಾಯಿ. ಪ್ರಣಾಮಗಳು ನಾರದರೆ, ಕುಳಿತುಕೊಳ್ಳಿ. ನಾರದರು ಏನು ಹೇಳುತ್ತಿದ್ದಾರೆ? ಪ್ರಸೂತಿ ಬೆಳೆದಿರುವ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಎನ್ನುತ್ತಿದ್ದಾರಷ್ಟೇ. ಸರಿಯಾಗಿ ಹೇಳುತ್ತಿದ್ದಾರೆ, ನಾನೇ ಹೇಳಬೇಕೆಂದಿದ್ದೆ. ನೀವು ಏನು ಹೇಳುತ್ತೀರೋ ಎಂದು ಸುಮ್ಮನಾದೆ ಅಷ್ಟೇ. ಮಕ್ಕಳು ದೊಡ್ಡವರಾದ ಮೇಲೆ ಅವರ ಮದುವೆ ಮಾಡಬೇಕಾದ್ದು ಸತಿಪತಿಯಾರಾದ ನಮ್ಮಿಬ್ಬರ ಕರ್ತವ್ಯ. ನಾರದರೆ, ನೀವು ತ್ರಿಲೋಕ ಸಂಚಾರಿಗಳು, ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆ ವರವನ್ನು ನೀವೇ ಹುಡುಕಬಹುದಲ್ಲ. ನಾರದರಿಗೆ ಅಷ್ಟೊಂದು ಕಷ್ಟ ಬೇಡ. ದಕ್ಷ, ನಮ್ಮ ಹೆಣ್ಣು ಮಕ್ಕಳನ್ನು ಯಾರಿಗೆ ಕೊಟ್ಟು ಹೇಗೆ ಮದುವೆ ಮಾಡಿಕೊಡಬೇಕೆಂಬುದನ್ನು ನಾನು ಹೇಳುತ್ತೇನೆ.
ಆ ದೇವತೆಗಳನ್ನೇ ಕೇಳಿಕೋ, ನನ್ನ ಮಕ್ಕಳನ್ನೇ ಮದುವೆ ಮಾಡಿಕೋ ಎಂದು. ಭೃಗುದೇವ, ದಕ್ಷನಾದ ನಾನು ನನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳಿ ಎಂದು ಆ ದೇವತೆಗಳನ್ನು ಕೇಳಿಕೊಳ್ಳಬೇಕು. ಹೆಣ್ಣು ಎದ್ದವರು ಕೇಳಿಕೊಂಡರೆ ತಪ್ಪೇನಿಲ್ಲ. ಸಾಧ್ಯವಿಲ್ಲ ಪ್ರಸೂತಿ. ದಕ್ಷ, ನಾವು ನಮ್ಮ ಗೆಲುವನ್ನು ಸಾಧಿಸಲು, ಅಧಿಕಾರವನ್ನು ಹಿಡಿಯಲು ಆ ದೇವತೆಗಳಿಗೆ ಕೊಟ್ಟು ಮದುವೆ ಮಾಡಲೇಬೇಕು. ನಿನ್ನಿಚ್ಛೆಯಂತೆ ಆಗಲಿ ಗುರುದೇವ. ನಾನು ಜಾಲಬ್ರಹ್ಮ ಎಲ್ಲಾ ದೇವಾನು ದೇವತೆಗಳನ್ನು ಆಹ್ವಾನಿಸುತ್ತೇನೆ. ನನ್ನ ಯಶಸ್ಸಿನ ರುವಾರಿಯೇ ನೀನಾಗಿರುವಾಗ ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ ದೇವ. ನಿನ್ನ ಶ್ರೇಯಸ್ಸೇ ನನ್ನ ಶ್ರೇಯಸ್ಸು. ದೀಚಿ ಮಹರ್ಷಿಗಳಿಗೆ ನಮಸ್ಕರಿಸುವೆ. ದೇವ, ನಮ್ಮ ಮಕ್ಕಳ ಮದುವೆಗೆ ಆಹ್ವಾನಿಸಲು ಬಂದಿರು. ತುಂಬಾ ಸಂತೋಷ. ದೇವಾನುದೇವತೆಗಳ ಕೈ ಹಿಡಿಯುತ್ತಿರುವ ನಿಮ್ಮ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಅದು ಹೆಣ್ಣು ಮಕ್ಕಳಿಗೆ ಸಂದ ಭಾಗ್ಯವಲ್ಲ, ನಮ್ಮ ಹೆಣ್ಣು ಮಕ್ಕಳಿಂದ ಆ ದೇವಾನುದೇವತೆಗಳಿಗೆ ಸಲ್ಲುವ ಭಾಗ್ಯವೆಂದು ನಿಮಗೆ ತಿಳಿಯಲಿ. ಹಾಗೆನ್ನಬಾರದು. ಲೋಕದಲ್ಲಿ ಶಿವನಿಗಿಂತ ಪೂಜ್ಯನಿಲ್ಲ. ಆ ಪರಶಿವನೇ ನಿಮ್ಮ ಮಗಳಾದ ಸತಿಯ ಕೈ ಹಿಡಿಯುವಾಗ ಈ ರೀತಿ ಮಾತನಾಡುವುದು ಸರಿಯಲ್ಲ. ಮೂರು ಹೊತ್ತು ಶಿವ ಶಿವ ಎಂದು ಪಠಿಸುವ ನಿಮಗೆ ಏನು ಗೊತ್ತು ಲೋಕದ ಸಮಾಚಾರ? ನಿಮ್ಮೊಡನೆ ಚರ್ಚಿಸಲು ನನಗೆ ಸಮಯವಿಲ್ಲ. ಶಿವ ನಿಮಗೆ ಪರಮ ಶಿವ, ನನಗಾದರೂ ಅಳಿಯ. ತಪ್ಪದೆ ಮದುವೆಗೆ ಬನ್ನಿ. ಕಲ್ಯಾಣ ಮಂಟಪದಲ್ಲಿ ತಮಗೆ ತಿಳಿಯುತ್ತದೆ ನಮ್ಮ ಅಣ್ಣ ಹೆಚ್ಚೋ ಆ ಪರಶಿವ ಹೆಚ್ಚೋ ಎಂದು. ನಾನಿನ್ನು ಹೊರಡುತ್ತೇನೆ. ನನ್ನದು ಎನ್ನುವ ಅಹಂಕಾರ ತುಂಬಿ ತುಳುಕುತ್ತಿದೆ. ಇವರನ್ನು ತಿದ್ದಲು ಸಾಧ್ಯವಿಲ್ಲ. ಆ ಮಹಾದೇವನೇ ಇವರನ್ನು ಕಾಪಾಡಬೇಕು. ಶುಭ ದಿನವು ಈ ದಿನ ದಕ್ಷಂಗೆ ಪರಮಾನಂದವೋ ಆನಂದ ಮಹದಾನಂದ ಪರಮಾನಂದವೋ. ಈ ದಿನ ದಕ್ಷ ಲೋಕದಲ್ಲಿ ನಡೆವ ದೇವಗಂಧರ್ವಾದಿಗಳಿಗೆ ಜಾಮಾತ ಭಾಗ್ಯವಂಗೈವ ಎನಗೆ. ಸರಿಸಾಟಿ ಯಾರು ಜಗದೊಳಗೆ? ಈ ಶುಭ ದಿನವು ಎಂದು ಮರೆಯದ ಶುಭ ದಿನವಾಗಲಿ, ಶುಭ ದಿನವಾಗಲಿ. ದಕ್ಷದೇವ, 101 ಮಂದಿ ಹೆಣ್ಣು ಮಕ್ಕಳ ಕನ್ಯಾದಾನ ಮಾಡುತ್ತಿರುವ ನಿನ್ನ ಭಾಗ್ಯವೇ ಭಾಗ್ಯ. ಈ ವೈಭವವನ್ನ ಹಿಂದೆ ಯಾರೂ ಈ ರೀತಿ ಮಾಡಿಲ್ಲ, ಮುಂದೆಯೂ ಯಾರೂ ಮಾಡುವುದಿಲ್ಲ. ದಕ್ಷ, ಈ ಮದುವೆ ಸಂಭ್ರಮ ನೋಡಿ ಸೃಷ್ಟಿಕರ್ತನಾದ ನಾನೇ ಬೆರಗುಗೊಂಡಿದ್ದೇನೆ. ಆಹಾ, ಬ್ರಹ್ಮದೇವ, ಸೃಷ್ಟಿಕರ್ತನಾದ ತಮ್ಮ ಮಾತುಗಳನ್ನು ಕೇಳಿ ನಾನು ಧನ್ಯನಾದೆ. ದಕ್ಷ, ಇನ್ನು ಮಾತಿಗೆ ಅವಕಾಶವಿಲ್ಲ. ನೆರವೇರಿಸು ನಿನ್ನ ಸುತೇರ ಕಲ್ಯಾಣವನ್ನು. ಆಗಲಿ ಗುರುದೇವ. ಹೇ ಶಂಕರ, ನಿನ್ನಿಂದ ನನ್ನ ಜನ್ಮ ಪಾವನವಾಯಿತು. ನನ್ನ ಮಗಳಾದ ಸತಿಯನ್ನು ಕೈ ಹಿಡಿದು ಸುಖವಾಗಿ ಸಂಸಾರ ಮಾಡು. ದಕ್ಷ, ಪರಶಿವನನ್ನು ಅಳಿಯನಾಗಿ ಪಡೆದ ನೀನೇ ಧನ್ಯನು. ಧನ್ಯನಾದನು ದೇವ, ಧನ್ಯನಾದನು. ದಕ್ಷ, ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಎಲ್ಲವೂ ನಿನ್ನ ಇಚ್ಛೆಯಂತೆ ನೆರವೇರಿದೆ. ಆಗಲಿ ದೇವ. ಚಂದ್ರಮ, ನನ್ನ ಸುಪುತ್ರಿಯರಾದ ರೋಹಿಣಿ ಅಶ್ವಿನಿ ರೇವತಿಯರಾದಿಯಾಗಿ 27 ಮಂದಿ ಪುತ್ರಿಯರು ನಿನ್ನನ್ನು ಬಯಸಿದ್ದಾರೆ. ಅವರನ್ನು ವಿವಾಹ ಮಾಡಿಕೊಂಡು ನಿನ್ನ ಚಂದ್ರ ಲೋಕದಲ್ಲಿ ಸುಖವಾಗಿ ನೋಡಿಕೊ. ಆಗಬಹುದು ದಕ್ಷದೇವ.
ದಕ್ಷ, ದೇವತೆಗಳಲ್ಲೇ ವಿವೇಕಶಾಲಿಯಾದ ನೀನು ಇದಕ್ಕೆಲ್ಲ ಕಾರಣಕರ್ತನಾದ ಪರಶಿವನನ್ನು ಅಳಿಯನಾಗಿ ಪಡೆದದ್ದಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ಸಾಕು ನಿಲ್ಲಿಸುವ ವಿವೇಕಿ, ಯಾರಿಂದ ಯಾರಿಗೆ ಕೃತಜ್ಞತೆ? ದಕ್ಷ, ನಂಬಬೇಡ ಇವರ ಮಾತುಗಳನ್ನು. ಬ್ರಹ್ಮನು ಹಳೆಯ ವೈದಿಕ ಶಾಹಿ, ಇನ್ನು ಜನಾರ್ದನನು ಮಾಯಾವಿ. ಭೃಗು, ಬಾಯಿಗೆ ಬಂದಂತೆ ಮಾತನಾಡಬೇಡ. ಬ್ರಹ್ಮನು ಹೇಳಬೇಕೆನಿಸಿದ್ದನ್ನು ಹೇಳಿದ್ದಾನೆ. ಏ ಮಾಯಾವಿ, ನಿನ್ನ ಮಾಯಾಜಾಲವು ನನ್ನಲ್ಲಿ ಫಲಿಸದು. ಸುಮ್ಮನೆ ಕೋಪಗೊಂಡು ಬಡಬಡಿಸಿ ಮಾತನಾಡಬೇಡ. ಮುಂದೆ ನಿನಗೇ ಇದರ ಪರಿಣಾಮದ ಅರಿವಾಗುವುದು. ನಿನ್ನಿಂದ ಆಗುವ ಕಾರ್ಯವೇನೂ ಇಲ್ಲ ತಿಳಿದುಕೋ, ಏ ಮೂರ್ಖ. ಇಂಥ ಸಂದರ್ಭದಲ್ಲಿ ಈ ರೀತಿ ವರ್ತಿಸುವುದು ಸರಿಯಲ್ಲ. ವಿಷ್ಣುದೇವ, ಮೃಗುದೇವ, ತಾಳ್ಮೆ ಕಳೆದುಕೊಳ್ಳಬಾರದು. ನಡೆಯುತ್ತಿರುವುದು ಶುಭ ಕಾರ್ಯ. ಗುರುದೇವ, ನನ್ನ ಶ್ರೇಯಸ್ಸನ್ನು ಬಯಸುವವರು ನೀವು. ನನ್ನ ಮಕ್ಕಳ ವಿವಾಹ ಮಂಟಪದಲ್ಲಿ ಈ ರೀತಿ ವರ್ತಿಸುವುದು ಸರಿಯಲ್ಲ. ಸಮಾಧಾನ ತಂದುಕೋ ದೇವ, ಸಮಾಧಾನ ತಂದುಕೋ. ದಕ್ಷ, ನಿನಗೋಸ್ಕರವೇ ನಾನಿನ್ನು ಶಾಂತನಾಗಿರುವುದು. ಇಲ್ಲವಾಗಿದ್ದರೆ ಈ ಹೊತ್ತಿಗಾಗಲೇ ಈ ಕಲ್ಯಾಣ ಮಂಟಪವು ರಣರಂಗವೇ ಆಗುತ್ತಿತ್ತು. ಮಾತು ಮಾತಿಗೂ ಇವರು ಅಭಿನಂದಿಸು, ಕೃತಜ್ಞಿಸು, ಹಾಗೆ ಹೀಗೆ ಎಂದು ಹೇಳುತ್ತಿದ್ದಾರೆ. ಮರೆಯಬೇಡ, ನೆರವೇರಿಸು ನಿನ್ನ ಮಕ್ಕಳ ಕಲ್ಯಾಣವನ್ನು. ಪಡೆದವರು ನಿಮ್ಮ ಮಾಯಾಜಾಲವನ್ನ ಬಲ್ಲವರು ಯಾರು ದೇವ? ಬಲ್ಲವರೇ ಬಲ್ಲರು. ನನ್ನ ಕಾಯಕದಲ್ಲಿ ನಿನ್ನ ಸಹಾಯ ಬೇಕಾಗಿದೆ ದೇವಿ, ಅದಕ್ಕಾಗಿ ನಿನ್ನನ್ನು ಸತಿಯಾಗಿ ಪಡೆಯಬೇಕಾಯಿತು. ನಿಮಗೆ ನನ್ನ ಸಹಾಯವೇ? ಹೌದು, ನಿನ್ನ ಸಹಾಯ ಖಂಡಿತವಾಗಿಯೂ ಬೇಕಾಗುತ್ತದೆ. ಅದು ಹೇಗೆ ದೇವ? ಲೋಕ ಕಲ್ಯಾಣಕ್ಕಾಗಿ ಪದೇ ಪದೇ ಈ ರೀತಿ ಜನ್ಮವೆತ್ತಬೇಕಾಗುತ್ತದೆ. ಈಗ ಸತಿಯಾಗಿ, ಮುಂದೆ ಪಾರ್ವತಿಯಾಗಿ, ಗಿರಿಜೆಯಾಗಿ, ಅನ್ನಪೂರ್ಣೆಯಾಗಿ, ಹೀಗೆ ಸಂದರ್ಭಕ್ಕೆ ತಕ್ಕಂತೆ. ಇದು ನಿನ್ನಿಂದ ಮಾತ್ರ ಸಾಧ್ಯ. ನಾನೊಂದು ಹೆಣ್ಣು ಎಂಬುದನ್ನು ಮರೆತೆಯ ದೇವ? ಹೆಣ್ಣಿಗೆ ಅಗಾಧವಾದ ಶಕ್ತಿಯುಂಟು, ಹೆಣ್ಣಿಗೆ ಮಾತ್ರ ತಾಯಿಯಾಗುವ ತನವುಂಟು. ನಿಮ್ಮ ಎದುರು ಮಾತನಾಡುವ ಶಕ್ತಿ ನನಗಿಲ್ಲ. ನಿಮ್ಮ ಅನುಗ್ರಹ ಹೊಂದಿದ್ದರೆ ಸಾಕು, ನಾನು ಯಾವ ಕಾರ್ಯ ಬೇಕಾದರೂ ಮಾಡುವೆ. ಅದು ನನಗೆ ಗೊತ್ತು ಸತಿ. ಹಾಗೆಯೇ ಸ್ವಲ್ಪ ಸಮಯ ಲೋಕವನ್ನು ಕುರಿತು ಧ್ಯಾನಿಸು, ಎಲ್ಲವೂ ನಿನಗೇ ಅರ್ಥವಾಗುವುದು. ನೀವು ನನ್ನ ತಂದೆಗೆ ಕೊಟ್ಟ ಮಾತನ್ನು ಮರೆತಿದ್ದೀರಿ. ಯಾವ ಮಾತು ರೋಹಿಣಿ? ಅದೇ ಇನ್ನುಳಿದ ನನ್ನ ಸಹೋದರಿಯರ ವಿಚಾರ. ನನಗೆ ವಿವಾಹವಾದ 27 ಜನ ಸುಂದರಿಯರಲ್ಲಿ ನನ್ನ ಮನಗೆದ್ದ ಪ್ರೇಮ ಕುಮಾರಿ ನೀನು. ನೀನು ಅವರ ಚಿಂತೆಯನ್ನು ಬಿಡು, ನನ್ನ ಲೋಕದಲ್ಲಿ ಸುಖವಾಗಿರುತ್ತಾರೆ. ನೀವೇ ಇಲ್ಲದ ಮೇಲೆ ಅವರಿಗೆ ಸುಖವೆಲ್ಲಿದೆ ಸ್ವಾಮಿ? ನಿನ್ನ ತಂದೆಗೆ ಮಾತು ಕೊಟ್ಟದ್ದು ದಕ್ಷಲೋಕದಲ್ಲಿ, ಇದು ನನ್ನ ಲೋಕ. ಇಲ್ಲಿ ನೀನು ನಾನು ಹೇಳಿದಂತೆ ಕೇಳಬೇಕು, ಸಮಯವನ್ನು ವ್ಯರ್ಥ ಮಾಡಬೇಡ.
ಪಾಡು ಪಾಡು ಯಾಕೋ ಕಾಡಿದೆ ಹಾಡು ಪಾಡು ಯಾಕೋ ಕಾಡಿದೆ ವಯಸ್ಸು ಸಮಯ ಜೀವ ಹಿಂಡಿದೆ ಏನಾಗಿದೆ ನನಗೀ ದಿನ ಮಾತಿಲ್ಲದ ಮೌನದ ಕ್ಷಣ ಏನು ಮಾಡಲಿ ನೀ ಹೇಳಬಾರದೆ ಹಾಡು ಪಾಡು ಯಾಕೋ ಕಾಡಿದೆ ವಯಸ್ಸು ಸಮಯ ಜೀವ ಹಿಂಡಿದೆ ಬಂದಿಲ್ಲ ನಮ್ಮನ್ನು ಮುಟ್ಟದೇ ಇರುವ ಚಂದ್ರಮನ ಬಗ್ಗೆ ದೂರು ಹೇಳಲು ಬಂದಿದ್ದೇವೆ
ನಾರಾಯಣ ನಾರಾಯಣ. ನಾರದರೆ, ನಮ್ಮೆಲ್ಲರ ಬದುಕು ದಿಕ್ಕು ತಪ್ಪಿದಂತಾಗಿದೆ. ಈ ಚಂದ್ರಲೋಕದಲ್ಲಿ ನಮ್ಮನ್ನು ಕೇಳುವವರಾಗಲಿ ವಿಚಾರಿಸಿಕೊಳ್ಳುವವರಾಗಲಿ ಯಾರೂ ಇಲ್ಲ. ಹೆಣ್ಣು ಮಕ್ಕಳು ಕಣ್ಣೀರಾಕುವುದರಿಂದ ಗಂಡನ ಮನೆಗೆ ಶ್ರೇಯಸ್ಸಾಗುವುದಿಲ್ಲ. ಪ್ರಾಯದ ವಯಸ್ಸು ಬೇರೆ. ಅಳಬೇಡಿ ಅಳಬೇಡಿ, ನಿಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸುತ್ತೇನೆ, ಸಮಾಧಾನ ಮಾಡಿಕೊಳ್ಳಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಓದುವುದು, ಬರೆಯುವುದು, ಧ್ಯಾನಿಸುವುದು, ಇಷ್ಟೇ ಆಯ್ತು ನಿಮ್ಮದು? ಏಕೆ ನಾರದರೆ, ಏನಾಯ್ತು? ಇನ್ನೇನು ಹೇಳಲಿ ಮೃಗುದೇವ, ಅಂದು ದೇವತೆಗಳ ಮೇಲೆ ಆರ್ಭಟಿಸಿದವರೂ ನೀವೇ, ಇಂದು ಅವರು ಮಾಡುತ್ತಿರುವ ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನಿರುವವರೂ ನೀವೇ. ಅನ್ಯಾಯವೇ? ಯಾರಿಗೆ ಅನ್ಯಾಯ? ಹೌದು, ತುಂಬಾ ಅನ್ಯಾಯವಾಗಿದೆ. ದಕ್ಷದೇವನ ಮಕ್ಕಳ ಮಾತಿಗೆ ಬೆಲೆ ಇಲ್ಲದಂತಾಗಿದೆ. ನಾರದರೆ, ವಿಷಯವನ್ನು ಸರಿಯಾಗಿ ಹೇಳಿದರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಕೋಪ ಬೇಡ ಭೃಗುದೇವ. ದಕ್ಷನು ತನ್ನ ಮಕ್ಕಳನ್ನು ದೇವರುಗಳಿಗೆ ಕೊಟ್ಟು ಮದುವೆ ಮಾಡಿ ನಿರಾಳವಾಗಿ ಅರಮನೆಯಲ್ಲಿ ಕಾಲ ಕಳೆಯುತ್ತಾ ಸುಖವಾಗಿದ್ದಾನೆ. ಅಲ್ಲಿ ನೋಡಿದರೆ ಆ ಹೆಣ್ಣು ಮಕ್ಕಳ ಗೋಳು ಹೇಳತಿರದು. ಅಂದರೆ ದಕ್ಷನ ಮಕ್ಕಳು ಸೌಖ್ಯವಾಗಿಲ್ಲವೇ? ಸುಖವಾಗಿ ಸಂಸಾರ ಮಾಡುತ್ತಿಲ್ಲವೇ? ಇಲ್ಲ, ಖಂಡಿತವಾಗಿಯೂ ಸುಖವಾಗಿಲ್ಲ. ಕೆಲವರನ್ನು ಬಿಟ್ಟರೆ ಉಳಿದವರು ಪಡಬಾರದ ಕಷ್ಟವನ್ನು ಪಡುತ್ತಿದ್ದಾರೆ. ಇನ್ನು ಆ ಚಂದ್ರಮ 27 ಜನ ಹೆಣ್ಣು ಮಕ್ಕಳಲ್ಲಿ ರೋಹಿಣಿಯೊಬ್ಬಳನ್ನು ಬಿಟ್ಟು ಮಿಕ್ಕವರನ್ನು ಕಡೆಗಣಿಸಿ ಮನೋ ಇಚ್ಛೆ ನಡೆದುಕೊಳ್ಳುತ್ತಿದ್ದಾನೆ. ಇನ್ನು ಆ ವಸುಂಧರನೋ ಕರ್ತವ್ಯವನ್ನೇ ಮರೆತು ಪತ್ನಿಗೆ ದಾಸನಾಗಿದ್ದಾನೆ. ಇನ್ನು ಆ ಪರಶಿವನೋ ಲೋಕ ಕಲ್ಯಾಣ ಲೋಕ ಕಲ್ಯಾಣ ಎನ್ನುತ್ತಿದ್ದಾನೆ. ಹೀಗೆ 101 ಹೆಣ್ಣು ಮಕ್ಕಳ ವಿಷಯವನ್ನು ಹೇಳುತ್ತಾ ಹೋದರೆ ಸಮಯವೇ ಸಾಲುವುದಿಲ್ಲ. ಅವರ ಸ್ಥಿತಿ ಶೋಚನೀಯವಾಗಿದೆ. ನಾನಿನ್ನು ಬರುತ್ತೇನೆ. ನಿಲ್ಲಿ ನಾರದರೆ, ಆ ದೇವತೆಗಳಿಗೆ ಪಾಠ ಕಲಿಸಲು ಇದುವೇ ಸರಿಯಾದ ಸಮಯ. ಈ ರೀತಿಯ ಹೊಸ ಹೊಸ ವಿಚಾರಗಳಿದ್ದರೆ ನನಗೆ ತಿಳಿಸಿ, ನೀವಿನ್ನು ಹೊರಡಬಹುದು. ಅಣ್ಣ, ನಿನ್ನ ಆಶಯಕ್ಕೆ ಕುಂದುಂಟಾಗದಂತೆ ನೋಡಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ನನಗೆಲ್ಲವೂ ನೀನಲ್ಲವೇ ಜಾಲಬ್ರಹ್ಮ. ದಕ್ಷದೇವ ನಿನಗೆ ಸಹೋದರ, ದಕ್ಷದೇವನಿಗೆ ಎಲ್ಲ ನಾನೆಂಬುದನ್ನು ಮರೆಯಬೇಡ. ಇದರಲ್ಲಿ ಸಂಶಯವೇಕೆ ಗುರುದೇವ? ನಿನ್ನ ಮೇಲೆ ಸಂಶಯವಿಲ್ಲ, ನಿನ್ನ ಕರ್ತವ್ಯದಲ್ಲಿ ಸಂಶಯ ಉಂಟು. ನನ್ನ ಕರ್ತವ್ಯದಲ್ಲಿ ಸಂಶಯವೇ? ಹೌದು. ಏನದು? ನಿನ್ನ ಹೆಣ್ಣು ಮಕ್ಕಳನ್ನು ದೇವತೆಗಳಿಗೆ ಮದುವೆ ಮಾಡಿಕೊಟ್ಟ ಮಾತ್ರಕ್ಕೆ ನಿನ್ನ ಕರ್ತವ್ಯ ಮುಗಿಯಿತು ಎಂದುಕೊಳ್ಳಬೇಡ. ಅವರ ಯೋಗಕ್ಷೇಮವನ್ನು ವಿಚಾರಿಸುವುದು ಸಹ ನಿನ್ನ ಕರ್ತವ್ಯ. ಅವರು ಸುಖವಾಗಿರುವಾಗ ನಾನು ಹೋಗಿ ಭಂಗ ಮಾಡಬಾರದೆಂದುಕೊಂಡಿದ್ದೇನೆ. ಈಗ ಆಗಿರುವುದಾದರೇನು ಭೃಗುದೇವ? ಚಂದ್ರಮನು ರೋಹಿಣಿಯನ್ನು ಹೊರತುಪಡಿಸಿ ಇನ್ನುಳಿದ ಹೆಣ್ಣು ಮಕ್ಕಳನ್ನು ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದಾನಂತೆ. ಇನ್ನು ಆ ಪರಶಿವ ವಸುಂಧರನ ಸ್ಥಿತಿ ನನಗೆ ಅರ್ಥವಾಗದು. ಚಿಂತಿಸಬೇಡ ಭೃಗುದೇವ, ನಾನೀಗಲೇ ಹೋಗಿ ನಮ್ಮ ಹೆಣ್ಣು ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿ ಬರುತ್ತೇನೆ. ನಿಧಾನಿಸು ಜಾಲಬ್ರಹ್ಮ, ಮಾತ್ರ ಬೇಡ, ನಾನೇ ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ. ದಕ್ಷ, ನೀನೊಬ್ಬನೇ ಹೋಗುವುದು ಬೇಡ, ಜೊತೆಗೆ ಜಾಲಬ್ರಹ್ಮನನ್ನು ಕರೆದುಕೊಂಡು ಹೋಗು. ಸರಿಯಾಗಿದ್ದರೆ ಸರಿ, ಇಲ್ಲವಾದರೆ ಅವರನ್ನು ಸದೆಬಡೆದು ನಿನ್ನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಾ. ಸರಿಯಾಗಿದ್ದರೆ ಸರಿ, ಇಲ್ಲವಾದರೆ. ಚಂದ್ರಮನನ್ನು ಸುಮ್ಮನೆ ಬಿಡಬಾರದು. ಜಾಲಬ್ರಹ್ಮ, ಮಕ್ಕಳನ್ನು ಅರಮನೆಗೆ ಬಿಟ್ಟು ಬಾ.
ಬ್ರಹ್ಮನಿಗೆ ತಲೆದಕ್ಕಿಸಿ ಬಾಳಬೇಕಾಗಿದ್ದ ದೇವತೆಗಳು ಇಂದು ನನ್ನ ಮಕ್ಕಳನ್ನು ಕಡೆಗಣಿಸಿ ನನಗೆ ಅಗೌರವ ತೋರಿಸುತ್ತಿದ್ದಾರೆ ಎಂದರೆ ಇದನ್ನು ನೋಡಿಕೊಂಡು ನಾನು ಸುಮ್ಮನೆ ಕುಳಿತುಕೊಳ್ಳಬೇಕು? ನನ್ನ ಮಕ್ಕಳ ಕಣ್ಣೀರು ನನ್ನ ಹೃದಯವನ್ನು ಕಲಕುತ್ತಿದೆ. ನವಬ್ರಹ್ಮರಿಗೆ ಅಧಿನಾಯಕನಾದ ನಾನು ಸುಮ್ಮನಿದ್ದರೆ ನನಗೆ ಅಪಮಾನ. ಏ ಚಂದ್ರಮ, ನಾನೇ ಸುರಸುಂದರಾಂಗನೆಂದು ಮೆರೆಯುತ್ತಿರುವೆಯಾ? ನಿನಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು. ಹೇಳದೆ ಕೇಳದೆ ಬರುವುದು ತಪ್ಪಲ್ಲವೇ ಮಾವ? ಏಕಾಂತ ನಾಚಿಕೆ ಆಗುವುದಿಲ್ಲವೇ ನನಗೆ? ಏಕೆ ಅಪ್ಪಾಜಿ? ರೋಹಿಣಿ, ನೀನು ನನ್ನ ಮಗಳಲ್ಲ. ನಿನ್ನೊಡನೆ ನನಗೆ ಮಾತನಾಡಲು ಇಷ್ಟವಿಲ್ಲ. ನಿನ್ನ ಸುಖಕ್ಕಾಗಿ ಬಡವುಟ್ಟಿದ ಸಹೋದರನನ್ನೇ ಕಡೆಗಣಿಸಿದ ನೀಚಿ ಹೆಣ್ಣು ನೀನು. ಮಾವ, ನಿನ್ನ ಬಾಯಿಂದ ನನ್ನನ್ನು ಮಾವ ಎಂದು ಕರೆಯಬೇಡ. ನಿಮ್ಮ ಮಾತು ಅತಿ ಆಯಿತು. ಹೊಚ್ಚು ಬಾಯಿ. ಕೈ ಹಿಡಿದಿರುವ ಪತ್ನಿಯರಿಗೆ ವಂಚಿಸಿ ಈ ರೋಹಿಣಿಗೆ ದಾಸರಾಗಿ ಕಾಮ ಪೀಡಿತನಾಗಿರುವ ಈ ನಿನ್ನ ಸೌಂದರ್ಯ ಶರೀರವು ಕಲಾಹೀನವಾಗಲಿ. ಇದು ಈ ದಕ್ಷ ಬ್ರಹ್ಮರ ಶಾಪ. ಅಯ್ಯೋ ಪರಮಾತ್ಮ! ಅಪ್ಪಾಜಿ, ವಸುಂಧರನಂತಹ ಗಂಡನನ್ನು ಕೈ ಹಿಡಿದ ನಾನೇ ಧನ್ಯಳು ಅಪ್ಪಾಜಿ. ಈ ಗಂಧರ್ವ ಲೋಕದಲ್ಲಿ ಕ್ಷೇಮವಾಗಿರುವೆ ತಂದೆ. ಅಷ್ಟು ಸಾಕು ಮಗಳೇ, ನಿಮ್ಮ ಸುಖವೇ ನಮ್ಮ ಸುಖ. ಸಮಯವಾಯಿತು, ನಾವಿನ್ನು ಹೊರಡುತ್ತೇವೆ ಮಗಳೇ. ಅಪ್ಪಾಜಿ, ಹಾಗೆ ಬಂದು ಹೀಗೆ ಹೋಗಬಹುದೇ? ಇಲ್ಲ ಮಗಳೇ, ಕಾರ್ಯನಿಮಿತ್ತ ಹೋಗಬೇಕಾಗಿದೆ. ನಿಮ್ಮ ತಾಯಿಯೊಡನೆ ಮತ್ತೆ ಬಂದರಾಯಿತು. ಚಿಕ್ಕಪ್ಪ, ನೀವಾದರೂ? ಇಲ್ಲ ಮಗಳೇ, ಅಣ್ಣನ ಜೊತೆ ಹೋಗಲೇಬೇಕಾಗಿದೆ. ಸಮಯ ಬಂದಾಗ ಮತ್ತೆ ಬರುತ್ತೇವೆ.
ಅಮ್ಮ. ನಂದೀಶ್ವರ, ನಿಮ್ಮ ತಂದೆ ಮತ್ತು ನಿಮ್ಮ ಚಿಕ್ಕಪ್ಪ ಬರುತ್ತಿದ್ದಾರೆ. ಏನು? ನನ್ನ ತಂದೆ ನನ್ನ ಚಿಕ್ಕಪ್ಪ ಬರುತ್ತಿರುವರೆ? ಹಾ ಹೌದು. ಅಪ್ಪಾಜಿ, ಚಿಕ್ಕಪ್ಪ. ಚೆನ್ನಾಗಿರುವೆಯಾ ಮಗಳೇ? ಅಪ್ಪಾಜಿ, ಈ ಕೈಲಾಸದಲ್ಲಿ ನನಗೇನು ಕಮ್ಮಿ? ಬನ್ನಿ ಕುಳಿತುಕೊಳ್ಳಿ. ಅಪ್ಪಾಜಿ, ಅಮ್ಮ ಬರಲಿಲ್ಲವೇ? ಕಾರ್ಯನಿಮಿತ್ತವಾಗಿ ಬಂದಿದ್ದರಿಂದ ಕರೆದುಕೊಂಡು ಬರಲಾಗಲಿಲ್ಲ. ಮತ್ತೊಮ್ಮೆ ಬಂದಾಗ ಕರೆದುಕೊಂಡು ಬರುತ್ತೇನೆ. ಅವರೆಲ್ಲಿ? ಯಾರು ಚಿಕ್ಕಪ್ಪ? ಅದೇ ಆ ಪರಮಾತ್ಮ ಪರಮೇಶ್ವರ ಕೈಲಾಸನಾಥ, ನಿನ್ನ ಪತಿರಾಯ. ಅವರು ಲೋಕ ಸಂಚಾರಕ್ಕೆ ಹೋಗಿದ್ದಾರೆ. ಲೋಕ ಸಂಚಾರ? ಹೊಸದಾಗಿ ಮದುವೆ ಆಗಿರುವಾಗ ನಿನ್ನನ್ನು ಬಿಟ್ಟು ಅಲ್ಲಿ ಇಲ್ಲಿ ತಿರುಗುವುದು ಲೋಕ ಸಂಚಾರವೇ? ಮಗಳೇ, ನಿನ್ನ ಪತಿರಾಯ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ತಾನೇ? ಹೌದು ಅಪ್ಪಾಜಿ, ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ. ದಕ್ಷರಾಜ, ಈ ರೀತಿ ಮಾತನಾಡುವುದು ಸಲ್ಲದು. ಪರಶಿವ ನಿಮ್ಮ ಅಳಿಯ, ಗೌರವ ಕೊಡಬೇಕು. ಏ ಸುಮ್ಮನಿರು, ನನ್ನ ಎದುರಿಗೆ ಮಾತನಾಡುವಷ್ಟು ಸೊಕ್ಕೇನಿಗೆ? ಯಾರಾದರೇನಂತೆ, ಪರಶಿವನಿಗೆ ಗೌರವ ಕೊಟ್ಟು ಮಾತನಾಡಿ. ಏ ನಂದೀಶ್ವರ, ನಮ್ಮಣ್ಣನಿಗೆ ಎದುರು ಮಾತಾಡುವೆಯ? ಚಿಕ್ಕಪ್ಪ, ಅವರಿಗೆ ನಾನು ಬುದ್ಧಿ ಹೇಳುವೆ. ನಂದೀಶ್ವರ, ದೊಡ್ಡವರೊಡನೆ ಹಾಗೆಲ್ಲ ಮಾತನಾಡಬಾರದು, ಬಾಯಿ ಮುಚ್ಚು. ಅಪ್ಪಾಜಿ, ಅರಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆಯೇ? ಕ್ಷೇಮವಾಗಿದ್ದಾರೆ. ನೋಡಿದೆಯಾ ಅಣ್ಣ, ನಮ್ಮ ಹೆಣ್ಣು ಮಕ್ಕಳನ್ನು ಇಷ್ಟವಾದ ರೀತಿ ಭೋಗದ ವಸ್ತುಗಳಂತೆ ಬಳಸಿಕೊಂಡು ಆಟವಾಡುತ್ತಿದ್ದಾರೆ. ಹೆಣ್ಣು ಹೆತ್ತವರ ಕಷ್ಟ ಅವರಿಗೇನು ಗೊತ್ತು ಜಾಲಬ್ರಹ್ಮ? ಬರೀ ಸರಸವಾಡುವುದೇ ಅವರ ಕಸುಬು. ದೇವಲೋಕದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಸರಿಯಾದ ಸ್ಥಾನಮಾನ ದೊರಕುತ್ತಿಲ್ಲವೆಂದು ಈಗ ಗೊತ್ತಾಯ್ತಲ್ಲ. ಒಬ್ಬರು ಇಬ್ಬರು ದುಡುಕಿ ತಪ್ಪು ಮಾಡಿರಬಹುದು, ಆದರೆ ಉಳಿದವರೆಲ್ಲ ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಲ್ಲ. ಏನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೋ? ನೀನು ಅವರ ಇದ್ದ ಸ್ಥಿತಿಯನ್ನು ಕಣ್ಣಾರ ನೋಡಬೇಕಿತ್ತು. ನನ್ನ ಪುಣ್ಯ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲಿಲ್ಲ. ಹೆಣ್ಣು ಮಕ್ಕಳನ್ನು ಧಾರೆ ಎರೆದುಕೊಟ್ಟ ಮೇಲೆ ತಗ್ಗಿ ಬಗ್ಗಿ ನಡೆಯಬೇಕಾಗಿರುವುದು ನಮ್ಮ ಧರ್ಮ. ಯಾವುದು ಧರ್ಮ? ನಮ್ಮ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದು ಧರ್ಮವೇ? ಅವರನ್ನು ಕಡೆಗಣಿಸುವುದು ಧರ್ಮವೇ? ಧರ್ಮವಂತೆ ಧರ್ಮ. ಅವರು ನಿಮಗೆ ಹೇಗೆ ಮಕ್ಕಳು, ನನಗೂ ಹಾಗೆ ಮಕ್ಕಳು. ಇದು ನಿಮ್ಮ ಮಕ್ಕಳ ಮೇಲಿರುವ ಪ್ರೀತಿಯೋ, ನಿಮ್ಮಲ್ಲಿ ಅಡಗಿರುವ ನಾನತ್ವವೋ ನನಗೆ ಒಂದೂ ಅರ್ಥವಾಗುತ್ತಿಲ್ಲ. ಅರ್ಥವಾಗದಿದ್ದರೆ ಅರಮನೆಯಲ್ಲಿ ತೆಪ್ಪಗಿರು. ಎಲ್ಲವೂ ನನ್ನಿಂದ ಎನ್ನುವ ಅಹಂಕಾರ ನಿಮ್ಮಲ್ಲಿ ತುಂಬಿ ತುಳುಕುತ್ತಿದೆ, ಹಾಗಾಗಿ ಅದು ನಿಮ್ಮನ್ನು ಹೀಗೆ ಮಾತನಾಡುವಂತೆ ಮಾಡಿದೆ. ಏ ಪ್ರಸೂತಿ, ಪತಿ ಎದುರು ಮಾತನಾಡುವಷ್ಟು ಸೊಕ್ಕೇ ನಿನಗೆ? ನಾನು ನಿಮ್ಮನ್ನು ನಿಂದಿಸುತ್ತಿಲ್ಲ ದೇವ, ನನ್ನ ಮಕ್ಕಳ ಸಂಸಾರ ಹಾಳಾಗುತ್ತಿದೆ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಏ ಜಾಲಬ್ರಹ್ಮ, ಕರೆದುಕೊಂಡು ಹೋಗು ಇವಳನ್ನು. ಅತ್ತಿಗೆ, ಅಣ್ಣನಿಗೆ ತುಂಬಾ ಕೋಪ ಬಂದಿದೆ, ನೀವು ಹೊರಡಿ. ಹೆಣ್ಣು ಹೆತ್ತವರು ತೋರಬೇಕಾಗಿರುವುದು ಪರಾಕ್ರಮವಲ್ಲ, ಸಹನೆ ಪ್ರೀತಿ ಮಮತೆ ಕರಿಕರ. ಸಹನೆ ಪ್ರೀತಿ ಮಮತೆ ಕರಿಕರ, ಇವುಗಳಿಂದ ಏನೂ ಪ್ರಯೋಜನವಿಲ್ಲ. ಅವರಿಗೆ ದಂಡಂ ದಶಗುಣಂ ಎನ್ನುವುದೇ ಸರಿ. ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ನಂದೀಶ್ವರನು ಆ ರೀತಿಯಾಗಿ ಮಾತನಾಡಿದ್ದಾನೆ ಅಷ್ಟೆ. ಎಷ್ಟೇ ಆದರೂ ನೀವು ನಂದೀಶ್ವರನ ಪರ ಅಲ್ಲವೇ? ಪರಮೇಶ್ವರನು ಯಾರ ಪರವೂ ಅಲ್ಲ ತಾಯಿ, ಸತ್ಯದ ಪರ. ತಂಗಿ, ಸುಖವಾಗಿರುವೆಯಾ? ಪರಶಿವನ ಕೈ ಹಿಡಿದು ಧನ್ಯಳಾಗಿರುವಾಗ ಸುಖವಲ್ಲವೇ ಅಣ್ಣ? ಬನ್ನಿ ಕುಳಿತುಕೊಳ್ಳಿ, ಬನ್ನಿ. ಗಂಡನ ಮನೆಯಲ್ಲಿ ಎಷ್ಟೇ ಸುಖವಿದ್ದರೂ ತವರು ಮನೆಗೆ ಸರಿಸಾಟಿಯಾಗಿ ನಿಲ್ಲುವುದಿಲ್ಲ ಬ್ರಹ್ಮ. ನಿಜ ಪರಮೇಶ್ವರ, ಅದು ಸ್ತ್ರೀಯರ ನೈಜ ಗುಣ. ಅದಿರಲಿ, ಇದ್ದಕ್ಕಿದ್ದ ಹಾಗೆ ಕೈಲಾಸದವರೆಗೂ ಬರಲು ಕಾರಣ? ಸಪ್ತಲೋಕಗಳ ಕಲ್ಯಾಣಕ್ಕಾಗಿ, ಒಂದು ನಿಶ್ಚಲವಾದ ಧರ್ಮಸ್ಥಾಪನೆಗಾಗಿ ಸತ್ರಯಾಗ ಪೂಜೆಯನ್ನು ಮಾಡಬೇಕು ಎಂದುಕೊಂಡಿದ್ದೇವೆ. ಅದಕ್ಕೆ ತಮ್ಮಿಬ್ಬರ ಅನುಮತಿ ಕೋರಲು ಬಂದಿದ್ದೇವೆ. ಕಾಲಕಾಲಕ್ಕೆ ಅವತರಿಸುವ ವಿಷ್ಣುದೇವ, ಸೃಷ್ಟಿ ವೈಚಿತ್ರವನ್ನು ತನ್ನ ಕೈಚಳಕದಲ್ಲಿ ತೋರಿಸುವ ಬ್ರಹ್ಮದೇವರೇ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಪರಮಶಿವ, ನಾವು ನಡೆಸುವ ಈ ಸತ್ರಯಾಗದ ಪಟ್ಟವನ್ನು ಅಲಂಕರಿಸಿ ಎಲ್ಲರಿಗೂ ಆಶೀರ್ವದಿಸಬೇಕೆಂದು ಎಲ್ಲ ದೇವತೆಗಳ ಪರವಾಗಿ ಬೇಡಿಕೊಳ್ಳುವೆನು. ನಿಮ್ಮಿಚ್ಛೆಯಂತೆಯೇ ಆಗಲಿ. ಸಹೋದರಿ, ಇದಕ್ಕೆ ನಿನ್ನ ಅಭಿಪ್ರಾಯ? ತ್ರಿಮೂರ್ತಿಗಳ ಈ ಕಾಯಕದಲ್ಲಿ ನನ್ನ ಅಭಿಪ್ರಾಯವೇಕೆ ಅಣ್ಣ? ಕಾಯಕ ನಮ್ಮದೇ ಇರಬಹುದು, ಆದರೆ ಇದರ ಪರಿಣಾಮ ನೀನೇ ಎದುರಿಸಬೇಕಾಗುತ್ತದೆ.
ಗರ್ಭವನ್ನೇ ಧರಿಸಿ ಜನ್ಮ ನೀಡುವ ಹೆಣ್ಣಿಗೆ ಕಾಯಕದ ಹೊರೆ ನೋವಾಗಲಾರದಣ್ಣ. ಎಷ್ಟೇ ಆದರೂ ನೀನು ಆದಿಶಕ್ತಿಯಲ್ಲವೇ. ತಿಳಿದು ನೋಡಲು ರಕ್ತ ಮಾಂಸಗಳ ನೆಲೆಯ ಸಗಳ ನೆಲೆಯ ತೊಳೆಯದಿರೆ ದುರ್ಗಂಧವಿದು ಹಸಿದೊಗಲ ಚೀಲ ತಳಮಳಿಸದಿರು ನವರಂಧ್ರಗಳ ತನುವಿದನು ತಳಮಳಿಸದಿರು ನವರಂಧ್ರಗಳ ತನುವಿದ ನೋಡೆ ತಳಮಳಿಸದಿರು ನವರಂಧ್ರಗಳ ತನುವಿದ ನೋಡೆ ಕಳೆ ಪ್ರೇಮವ ಬಯಸದಿರು ನಿನ್ನೆ ಶಿವಪಾದ ಜಪನು ಚಂದ್ರಮ್ಮ 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 ಶಿವಾಯ ಓಂ ನಮ 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 ಶಿವಾಯ ಗುರುದೇವ ಶಿವನ ಧ್ಯಾನ ಮಾಡುತ್ತಾ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾಯಕದಲ್ಲಿ ನಿರತನಾಗಿದ್ದೆ. ನೀವು ಬರುತ್ತಿರುವುದು ನನಗೆ ತಿಳಿಯಲಿಲ್ಲ. ನಿಮಗೆ ನನ್ನ ನಮಸ್ಕಾರಗಳು ಗುರುದೇವ. ಹಿರಿಯರನ್ನು ಕಂಡರೆ ಭಕ್ತಿ ಭಾವಗಳಿರಲಿ. ನೀವೆಲ್ಲ ಪರಶಿವನ ಹಿಂಬಾಲಕರಲ್ಲವೇ? ಅವನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತೀರಿ. ಎಚ್ಚರ, ತಗ್ಗಿಸು ನಿನ್ನ ತಲೆಯನ್ನ. ಅದಿರಲಿ, ಅದಾವ ಅಮೃತವನ್ನು ತೆಗೆದುಕೊಂಡು ಹೋಗುತ್ತಿರುವೆ. ಮುಂದೆ ನಡೆಯಲಿರುವ ಸತ್ರಯಾಗಕ್ಕೆ ಬೇಕಾಗಿರುವ ಅಮೃತವನ್ನು ತೆಗೆದುಕೊಂಡು ಹೋಗುತ್ತಿರುವೆ. ಈ ವಿಷಯ ನಿಮಗೆ ತಿಳಿಯದೆ ದೇವ? ತಿಳಿದಿದ್ದರೂ ತಿಳಿದಿರಬಹುದು. ಆದರೆ ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಹೇ ವಸುಂಧರ, ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಲುವೆಯನ್ನೇ ದಾಟಲಾಗದವನು ಸಾಗರವನ್ನೇ ಹಾರಿದಂತಾಯಿತು ಆ ದೇವತೆಗಳ ಮನೋರಥ. ಈ ಸತ್ರಯಾಗವನ್ನು ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅದು ನನ್ನಂತವರಿಗೆ ಮಾತ್ರ ಸಾಧ್ಯ. ಭೃಗುದೇವ, ಜಗದೀಶ್ವರನಾದ ಪರಶಿವನೇ ಈ ಸತ್ರಯಾಗದ ಅಗ್ರ ಪೂಜೆಯನ್ನ ನಿರ್ವಹಿಸುತ್ತಿರುವುದು. ಇದನ್ನು ಮಕ್ಕಳಾಟವೆಂದು ಭಾವಿಸುವುದು ತಪ್ಪಲ್ಲವೇ? ವಸುಂಧರ, ಆ ಶಿವ ನಿನಗೆ ಪರಶಿವ, ನನಗಲ್ಲ. ನನಗೋರ್ವ ವಿಭೂತಿಧಾರಿ ಅಷ್ಟೇ. ಏನು, ಮುನಿಗಳಾದ ನೀವು ಈ ರೀತಿ ಮಾತನಾಡುವುದು ಸರಿಯಲ್ಲ. ವಸುಂಧರ, ಸಾಕು, ನಿಲ್ಲಿಸು. ಇನ್ನೊಂದು ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿಬಿಡುತ್ತೇನೆ. ಇರುವೆಯೂ ಕೂಡ ಕೆಲವರ ಕಣ್ಣಿಗೆ ಆನೆಯಂತೆ ಕಾಣಿಸುವುದಂತೆ. ನಿನ್ನಂಥವರೊಡನೆ ನನಗೇನು ಮಾತು? ಹೊರಡು. ವಸುಂಧರ,
ತಾಳಲಾರೆ ಪರಮೇಶ್ವರ, ತಾಳಲಾರೆ. ನಾರಾಯಣ ನಾರಾಯಣ. ಯಾರು? ನಾರದ ಮಹರ್ಷಿಗಳೇ. ಯಾರು? ಚಂದ್ರಮ. ನಾರಾಯಣ ನಾರಾಯಣ, ಸಪ್ತಲೋಕಗಳಿಗೆ ಸುರದ್ರೂಪಿಯಾದ ನಿನಗೆ ಈ ಗತಿಯೇ? ಹೌದು ನಾರದರೆ, ಹೌದು, ನಾನೇ ಚಂದ್ರಮ. ಅಂದು ಸ್ಫುರದ್ರೂಪಿ, ಇಂದು ಹೀನ ರೂಪಿ. ನಿನಗೇಕೆ ಈ ಗತಿ ಬಂತು? ಹೆಣ್ಣಿನ ಸೌಂದರ್ಯದ ವ್ಯಾಮೋಹಕ್ಕೆ ಬಲಿಯಾಗಿ ಕ್ಷಣಿಕ ಸುಖಕ್ಕೆ ಮೈಮರೆತು ನನಗೆ ನಾನೇ ತಂದುಕೊಂಡ ಕಂಟಕವಿದು. ಅರ್ಥವಾಯಿತು ಅರ್ಥವಾಯಿತು. ಹೆಣ್ಣಿನ ಮಾಯೆ ಈ ಛಾಯೆ. ನನ್ನ ಈ ಸ್ಥಿತಿಯನ್ನು ನೋಡಿ ಗೇಲಿ ಮಾಡುವಿರಾ? ಹಾಗಲ್ಲ ಚಂದ್ರಮ, ಮಧುಮಂಚದಲ್ಲಿ ಆ ರೋಹಿಣಿಯ ಜೊತೆ ಸಲ್ಲಾಪವಾಡುವಾಗ. ನೆನಪಿಸಬೇಡಿ ನಾರದರೆ, ನೆನಪಿಸಬೇಡಿ. ಅಂದು ಆ ಹೆಣ್ಣಿನ ಮಾಯಾಜಾಲಕ್ಕೆ ಬಿದ್ದಿದ್ದಕ್ಕೆ ನನಗೆ ಇಂದು ಈ ಗತಿ ಬಂದಿರುವುದು. ಆ ಪರಮಾತ್ಮನನ್ನು ಧ್ಯಾನಿಸುತ್ತಿದ್ದೇನೆ, ಆದರೂ ಪ್ರಯೋಜನವಾಗುತ್ತಿಲ್ಲ. ಕೈಲಾಸಕ್ಕೆ ಹೋಗಲು ಮುಜುಗರವಾಗುತ್ತಿದೆ, ಏಕೆಂದರೆ ಶಿವನ ಪತ್ನಿಯಾದ ಸತಿಯು ರೋಹಿಣಿಯ ಅಕ್ಕ ಅಲ್ಲವೇ? ಈ ಮುಖವನ್ನು ಹೇಗೆ ತೋರಿಸುವುದು? ಕಷ್ಟ ಬಂದಾಗ ಅವಮಾನ ಅಪಮಾನ ಎರಡನ್ನೂ ಸಹಿಸಿಕೊಳ್ಳಬೇಕು. ಚಂದ್ರಮ, ಶಿವನ ಬಳಿಗೆ ಹೋಗು, ನಿನಗೆ ಮುಕ್ತಿ ಸಿಗಬಹುದು. ಹಾಗೆಯೇ ಆಗಲಿ ನಾರದರೆ, ನೀವು ಹೇಳಿದಂತೆಯೇ ಮಾಡುವೆ. ಹೆಣ್ಣು ಹೊನ್ನು ಮಣ್ಣು ಇವುಗಳಿಗೆ ಅತಿಯಾಸೆ ಪಡಬಾರದು, ಮಿತಿ ಮೀರಿದರೆ ಹೀಗೇ ಆಗುವುದು. ಈಶ್ವರ, ಏನಪ್ಪ ನಿನ್ನ ಆಟ? ನಾರಾಯಣ ನಾರಾಯಣ. ದೇವ, ಚಂದ್ರಮನ ಕಷ್ಟವನ್ನು ನೋಡಲಾಗುತ್ತಿಲ್ಲ, ಪರಿಹರಿಸಿ. ಸತಿ, ಎಲ್ಲರೂ ನನ್ನನ್ನು ಸರ್ವೇಶ್ವರ ಎಂದು ಕರೆಯುತ್ತಿರುವುದಕ್ಕೆ ನಿಮ್ಮ ತಂದೆಗೆ ನನ್ನ ಮೇಲೆ ಕೋಪವಿದೆ. ಅದರಲ್ಲೂ ನಾನು ಸತ್ರಯಾಗ ಪೂಜೆಯನ್ನು ಮಾಡುತ್ತಿರುವುದರಿಂದ ನಿಮ್ಮ ತಂದೆಗೆ ನನ್ನ ಮೇಲೆ ಇನ್ನಷ್ಟು ಕೋಪ ಹೆಚ್ಚಾಗಿದೆ. ಹೀಗಿರುವಾಗ ಚಂದ್ರಮನ ಶಾಪ ವಿಮೋಚನೆ ಮಾಡಿದರೆ ಅವರಿಗೆ ಇನ್ನೂ ಕೋಪ ಬರುತ್ತದೆ. ನನ್ನ ತಂದೆಗೆ ನಾನು ಹೇಳುತ್ತೇನೆ. ಪರಮೇಶ್ವರ, ಜಗದೀಶ್ವರ, ನನಗೆ ಬಂದಿರುವ ಕಷ್ಟವನ್ನು ಪರಿಹರಿಸು. ದೇವ ಪರಿಹರಿಸು. ಶಿವ ಶಿವ. ಪರಮೇಶ್ವರ, ಜಗದೀಶ್ವರ, ಚಂದ್ರಮ, ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿಸಿದ ತಪ್ಪಿಗಾಗಿ ನಿನ್ನಲ್ಲಿರುವ ಅರ್ಧಕಾಂತಿಯು ಕಳೆದು ಹೋಗುತ್ತದೆ. ಇದಕ್ಕೆ ನಿನ್ನ ಸಮ್ಮತಿಯೇ? ನಾನು ಮಾಡಿದ ತಪ್ಪಿಗೆ ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ಸರಿಯೇ. ಚಂದ್ರಮ, ತಿಂಗಳಲ್ಲಿ ಅರ್ಧ ಬೆಳಕಾಗಿ ಇನ್ನುಳಿದರ್ಧ ಕತ್ತಲೆಯಾಗಿ ಬದುಕು ಸಾಗಿಸು, ಹುಣ್ಣಿಮೆಯಲ್ಲಿ ಪ್ರಕಾಶಿಸು. ನಿನ್ನ ಈ ವೇದನೆ ನನ್ನ ಜಡೆಮುಡಿ ಸೇರಲಿ. ಚಂದ್ರಮ, ನಿನ್ನ ಪಾಪವೆಲ್ಲ ಕಳೆಯಿತು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ನಿನಗೆ ಮಂಗಳವಾಗಲಿ, ನನ್ನ ಸಹೋದರಿಯರ ಜೊತೆ ಸುಖವಾಗಿ ಬಾಳು.
ಮನಸ್ಸಿನ ಭಾವಕ್ಕೆ ಅನುರಾಗವ, ಮನಸ್ಸಿನ ಭಾವಕ್ಕೆ ಅನುರಾಗವ, ಹೃದಯದ ಬಡಿತವೇ ರಾಗ ತಾಳವೇ, ಆನಂದ 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 ಆನಂದ. ಚಂದವನ್ನ ಬ್ರಹ್ಮ ಬರೆದ ಚಿತ್ತಾರವು ನನ್ನ ಕಾಡುತ್ತಿಹುದು. ಇತ್ತ ನೋಡು ಶಿವನೇ ಅಂದ ಚಂದವನ್ನ ಬ್ರಹ್ಮ ಬರೆದ ಚಿತ್ತಾರವು ನನ್ನ ಕಾಡುತ್ತಿಹುದು. ಸೃಷ್ಟಿಯನ್ನು ಕಂಡಾಗ ಕಂಡಾಗ ಕಣ್ತುಂಬಿಕೊಂಡಾಗ ಆನಂದ 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 ಆನಂದ. ಅತ್ತ ನೋಡು ಬ್ರಹ್ಮ ದಶಮುಖದ ವಿಷ್ಣು ಪುಣ್ಯ ಭೂಮಿಯೊಳಗೆ ಜನ್ಮವೆತ್ತಿ ಬರುವ. ಅತ್ತ ನೋಡು ಬ್ರಹ್ಮ ದಶಮುಖದ ವಿಷ್ಣು ಪುಣ್ಯ ಭೂಮಿಯೊಳಗೆ ಜನ್ಮವೆತ್ತಿ ಬರುವ. ಸತ್ಯದ ನೆಲೆಯಲ್ಲಿ ನಿಂತಾಗ ಧರ್ಮವು ಆನಂದ 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 ಶಿವನೇ ಅಲ್ಲಿ ಇಲ್ಲಿ ಶಿವನೇ ಓಂಕಾರದಲ್ಲಿ ಲೋಕ ಬೆಳಗುತ್ತಿಹನು. ಸುತ್ತಮುತ್ತ ಶಿವನೇ ಅಲ್ಲಿ ಇಲ್ಲಿ ಶಿವನೇ ಓಂಕಾರದಲ್ಲಿ ಲೋಕ ಬೆಳಗುತ್ತಿಹನು. ಕಣ ಕಣದ ಉಸಿರಲ್ಲೂ ಶಿವ, ನಿನ್ನ ಕಾರ್ಯವೈಖರಿಯೇ ತಿಳಿಯಲಾಗದು. ಭಕ್ತರನ್ನು ಕಂಡಾಗ ಭಕ್ತಿಯನ್ನು ಉಂಡಾಗ ಆಗುವ ಆನಂದಕ್ಕೆ ಕಡೆ ಮೊದಲಿಲ್ಲ. ಶಿವನ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ತುಂಬಾ ಕಷ್ಟ, ಆದರೆ ಭಕ್ತರಿಗೆ ಅದು ತುಂಬಾ ಸುಲಭ. ಆನಂದವೋ ಆನಂದ, ತ್ರಿಮೂರ್ತಿಗಳ ದರ್ಶನದಿಂದ ನನಗೆ ಪರಮಾನಂದವಾಯಿತು. ನಾರದರ ಪ್ರವೇಶ ಏನೋ ಸಂದೇಶ ತಂದಂತಿದೆ. ನಿಮಗೆ ನಾನು ಸಂದೇಶ ತರುವುದೇ? ಎಲ್ಲ ಲೋಕಗಳು ನಿಮ್ಮಿಂದ ಉದ್ಭವಿಸಿ ಜೀವಿಸುತ್ತಿರುವಾಗ ನಾನು ನಿಮ್ಮ ಸೇವಕ ಅಷ್ಟೇ. ನೀವು ಹೇಳಿದ ಕೆಲಸ ಮಾಡುವುದರಿಂದಲೇ ನನ್ನನ್ನು ಹಾಗೆ ಹೀಗೆ ಎಂದು ನಿಂದಿಸುತ್ತಾರೆ. ನಾರದ, ಯಾರೇ ನಿನ್ನ ನಿಂದಿಸಿದರೂ ನೀನು ಸತ್ಯ, ನ್ಯಾಯ, ನೀತಿ, ಧರ್ಮಪಾಲಕ. ಕೆಲವರಿಗೆ ಕಹಿಯಾಗಿ ಕಂಡರೂ ನಾರದರು ಮಾಡುವ ಕೆಲಸ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಎನ್ನುವುದು ಕ್ರಮೇಣ ಎಲ್ಲರಿಗೂ ತಿಳಿಯುವುದು. ಪರಮಾತ್ಮ ಕಾಪಾಡು ತಂದೆ, ಕಾಪಾಡು. ವಸುಂಧರ, ಏನಾಯಿತು? ಆ ಭೃಗುಮುನಿಯು
ಸತ್ರಯಾಗ ಎಂದರೇನು, ದೇವತೆಗಳು ಎಂದರೇನು, ಹಾಗೆ ಹೀಗೆ ಎಂದು ನನ್ನನ್ನು ಪ್ರಶ್ನಿಸಿ ಕೂಗಾಡಿ ಕಿರುಚಾಡಿ ನನ್ನ ಬಳಿ ಇದ್ದ ಅಮೃತವನ್ನು ಕಿತ್ತು ನೆಲಕ್ಕೆ ಚೆಲ್ಲಿ ಹೋಗಿ ತ್ರಿಮೂರ್ತಿಗಳಿಗೆ ಹೇಳು ಎಂದು ಬೆದರಿಸಿದ ದೇವ. ನೋಡಿದೆ ಈಶ್ವರ, ಭೃಗುವಿನ ಅಟ್ಟಾಸವನ್ನು. ವಿನಾಶಕಾಲೇ ವಿಪರೀತ ಬುದ್ಧಿಹಿ ಎಂಬಂತೆ ಭೃಗುದೇವನು ಮೆರೆಯುತ್ತಿದ್ದಾನೆ. ಕಾಲವು ಸಮೀಪಿಸುತ್ತಿದೆ. ಹೌದೌದು ವಿಷ್ಣುದೇವ, ಈ ದಿನವೇ ಶುಭ ದಿನ. ಆ ಭೃಗು ಮಹಾಋಷಿಯು ತನ್ನ ಆಶ್ರಮದಲ್ಲಿ ಗರ್ವದಿಂದ ಏಕಾಂತದಲ್ಲಿರುವನು. ಸತ್ರಯಾಗ ಪೂಜೆಗೆ ಆಹ್ವಾನಿಸುವ ನೆಪದಲ್ಲಿ ಹೋಗಿ ಆತನ ಅಂಗಾಲಿನ ನೇತ್ರವನ್ನು ಕಿತ್ತೆಸೆದರೆ ಭೃಗುವಿನ ಗರ್ವವು ಅರ್ಧ ಅಡಗುವುದು. ನಾರದರೆ, ನಿಮ್ಮ ಸೂಚನೆಯಂತೆ ಆ ಭೃಗುವಿನ ಆಶ್ರಮಕ್ಕೆ ತೆರಳುವೆವು. ನಾರಾಯಣ ನಾರಾಯಣ, ಭೃಗುವಿನ ಗರ್ವವು ಅಡಗಿದಂತೆಯೇ. ನಾನಾರು ದಕ್ಷ ದೇವನಿಗೆ ಗುರುದೇವ, ದೇವಾನು ದೇವತೆಗಳಿಗೆ ಋಷಿದೇವ. ಹೀಗಿರುವಾಗ ಆ ತ್ರಿಮೂರ್ತಿಗಳು ನನಗೆ ಸರಿಸಮಾನರೇ? ಯಾವಾಗಲೂ ಕ್ಷೀರ ಸಾಗರದಲ್ಲಿ ಜಡತ್ವದಿಂದ ಮಲಗಿರುವ ಆ ವಿಷ್ಣು ನನಗೆ ಎದುರಾಳಿಯೇ? ಕೈಲಾಸದಲ್ಲಿ ಯಾವಾಗಲೂ ತನ್ನ ಹೆಂಡತಿಯನ್ನು ಮೆಚ್ಚಿಸುವುದಕ್ಕೋಸ್ಕರ ತಕ್ಕ ತೈ ಎಂದು ಕುಡಿದು ನಾಟ್ಯವಾಡುವ ಆ ನಾಗಾಭರಣನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಕಾಲಲ್ಲಿ ಕಣ್ಣುಂಟು. ಆದ್ದರಿಂದ ಅವನು ನನಗೆ ಸರಿಸಮಾನನೇ? ಸಮಯಕ್ಕೆ ತಕ್ಕಂತೆ ತಲೆಗಳನ್ನು ಬದಲಾಯಿಸಿಕೊಂಡು ನಾನೇ ಸೃಷ್ಟಿಕರ್ತ ಎಂದು ಮೆರೆಯುವ ಆ ಬ್ರಹ್ಮ ನನಗೆ ಎದುರಾಳಿಯೇ? ಹೀಗಿರುವಾಗ ಸಪ್ತಲೋಕಗಳಲ್ಲೂ ನಡೆಯುವ ಯಜ್ಞಯಾಗಗಳಿಗೆ ನಾನೇ ಕುಲಪುರೋಹಿತ, ಆದರೆ ಇವರು ನನ್ನನ್ನೇ ಕಡೆಗಣಿಸಿದ್ದಾರೆ. ಇರಲಿ, ಭೃಗುದೇವ ಹೇಳು, ಎಚ್ಚರಗೊಳ್ಳು ದೇವ. ಎಚ್ಚರವೇನು ನಾರಾಯಣ, ಈ ಭೃಗು ಋಷಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗೇ ಇರುವನು. ಅದಿರಲಿ, ತ್ರಿಮೂರ್ತಿಗಳು ಬರಲು ಕಾರಣವೇನು? ಕಾರಣವಿಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲ ಭೃಗುದೇವ. ದೇವರುಗಳೆಲ್ಲ ಸೇರಿ ಸತ್ರಯಾಗವನ್ನು ಕೈಗೊಂಡಿರುವರು, ಅದಕ್ಕಾಗಿ ತಮ್ಮನ್ನು ಆಹ್ವಾನಿಸಲು ಬಂದಿರುವೆವು. ಸತ್ರಯಾಗ? ಸತ್ರಯಾಗವನ್ನು ಮಾಡುವವರು ಯಾರು? ಯಾರಿಗಾಗಿ, ಯಾರಿಗೋಸ್ಕರ, ಏತಕ್ಕಾಗಿ? ಲೋಕ ಕಲ್ಯಾಣಕ್ಕಾಗಿ. ಪರಶಿವನ ಸಾರಥ್ಯದಲ್ಲಿ ದೇವತೆಗಳೆಲ್ಲ ಸೇರಿ ಈ ಕಾರ್ಯವನ್ನು ಶಿವನ ಭಕ್ತ ದಧೀಚಿಯ ಮುಂದಾಳತ್ವದಲ್ಲಿ ನೆರವೇರಿಸಲಾಗುತ್ತಿದೆ. ಇವೆಲ್ಲ ನಿನ್ನದೇ ಕುತಂತ್ರವಿರಬೇಕು ಬ್ರಹ್ಮ. ಇದರಲ್ಲಿ ಕುತಂತ್ರವೇನಿದೆ ಭೃಗುದೇವ? ಸತ್ರಯಾಗವನ್ನು ಮಾಡುವವನು ನಾನಲ್ಲವೇ, ಆ ದಧೀಚಿಗೇನು ಗೊತ್ತು? ವೇದ ಮಂತ್ರ ಯಜ್ಞ ಶಾಸ್ತ್ರಗಳು ಇದೆಲ್ಲ ಗೊತ್ತಿರುವುದು ನನಗಲ್ಲವೇ, ನನಗೆ. ಶಾಂತನಾಗು ಭೃಗುದೇವ, ಶಾಂತನಾಗು. ನಾವು ನಿಮ್ಮ ಸೇವಕರು, ನಿಮಗೆ ಹೆಚ್ಚು ಶ್ರಮವಾಗಬಾರದೆಂದು ದಧೀಚಿಗೆ ಸತ್ರಯಾಗದ ಜವಾಬ್ದಾರಿಯನ್ನು ವಹಿಸಿದ್ದೇವೆ ವಿನಃ ಬೇರೆ ಯಾವ ಉದ್ದೇಶವೂ ಇಲ್ಲ. ಸತ್ರಯಾಗದಲ್ಲಿ ಭಾಗಿಯಾಗಿ ಎಲ್ಲ ದೇವಾನುದೇವತೆಗಳಿಗೂ ಅಮೃತವನ್ನು ನೀವೇ ನಿಮ್ಮ ಕೈಯಾರ ಹಂಚಿ ಆಶೀರ್ವದಿಸಬೇಕು. ಹಾಗೆ ಬನ್ನಿದ್ದಾರಿಗೆ ಆನಂದ, ಪರಮಾನಂದ. ತ್ರಿಮೂರ್ತಿಗಳೇ ನನ್ನ ಸೇವೆಯನ್ನು ಮಾಡುತ್ತಿರುವಾಗ ಆನಂದ, ಪರಮಾನಂದ. ಭೃಗುದೇವ, ತಾವು ಬೇಸರ ಮಾಡಿಕೊಳ್ಳದಿದ್ದರೆ ಒಂದು ಮಾತು ಕೇಳುತ್ತೇನೆ. ಬೇಸರವೇ? ಇಂಥ ಸಂದರ್ಭದಲ್ಲಿ ನನಗೆ ಬೇಸರವೇ? ಇಲ್ಲ ಸೃಷ್ಟಿಕರ್ತ, ಕೇಳು. ಗುರುದೇವ, ನೀವು ಯಾವಾಗಲೂ ಕೋಪದಲ್ಲೇ ಇರುತ್ತೀರಿ, ಶಾಂತವಾಗಿರುವುದಿಲ್ಲವೇಕೆ? ನಿಮ್ಮ ಕಪಟತನ ಇಷ್ಟವಾಗುವುದಿಲ್ಲ ಅದಕ್ಕೆ. ಏಕೆ ಭೃಗುದೇವ, ನಮ್ಮಲ್ಲಿ ಅಂತಹ ಕಪಟತನವೇನಿದೆ? ಕೊಡುವವರು ನೀವೇ, ಕಿತ್ತುಕೊಳ್ಳುವವರು ನೀವೇ, ಅದಕ್ಕೆ. ಸರಿಯಾಗಿ ಹೇಳಿದ ಭೃಗುದೇವ, ನಿಮ್ಮ ಅಂಗಾಲಿನ ನೇತ್ರವನ್ನು ಕೊಟ್ಟವರು ನಾವೇ, ಕಿತ್ತುಕೊಳ್ಳುವವರು ನಾವೇ. ಆ
ಮೋಸಕ್ಕೆ ಇದೋ ನಾನು ಉಗ್ರವಾಗಿ ಪಡೆದುಕೊಂಡಿರುವ ತಪಸ್ಸನ್ನು ಧಾರೆ ಎರೆದು ತ್ರಿಮೂರ್ತಿಗಳಾದ ನಿಮಗೆ ಶಾಪವನ್ನು ನೀಡುತ್ತಿದ್ದೇನೆ, ಅನುಭವಿಸಿ. ಸಮಯಕ್ಕೆ ತಕ್ಕಂತೆ ತಲೆಗಳನ್ನು ಬದಲಾಯಿಸಿಕೊಂಡು ಸೃಷ್ಟಿ ಮಾಡುವ ಬ್ರಹ್ಮದೇವನೇ, ಭೂಲೋಕದಲ್ಲಿ ನಿನ್ನನ್ನು ಯಾರೂ ಪೂಜಿಸದಂತಾಗಲಿ. ಯಾವಾಗಲೂ ಕ್ಷೀರಸಾಗರದಲ್ಲಿ ಜಡತ್ವದಿಂದ ಮಲಗಿರುವ ಓ ವಿಷ್ಣು ದೇವರೇ, ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು ಪರಶಿವ ಪರಮಾತ್ಮ ಸರ್ವೇಶ್ವರ ಎಂದು ಕರೆಸಿಕೊಳ್ಳುವ ಹೇ ಶಿವನೇ, ಭೂಲೋಕದಲ್ಲಿ ಆತ್ಮಗಳನ್ನು ಕಾಯುವ ಸ್ಮಶಾನವಾಸಿಯಾಗು. ಇದೇ ಇದೇ ಭೃಗುದೇವರ ಶಾಪ. ಆ ತ್ರಿಮೂರ್ತಿಗಳು ಭೃಗುದೇವನಿಗೆ ಆ ರೀತಿ ಅವಮಾನ ಮಾಡಬಾರದಿತ್ತು. ಅನೇಕ ವರ್ಷಗಳ ತಪಸ್ಸಿನಿಂದ ಪಡೆದ ಪಾದಾಂಗುಲಿಯನ್ನು ಕಿತ್ತೆಸೆದಿರುವುದು ಸರಿಯೇ? ಇವರೊಡನೆ ಮಾತನ್ನಾಡಿ ಏನು ಪ್ರಯೋಜನ ಬಿಡು ಜಾಲಬ್ರಹ್ಮ? ನಮ್ಮನ್ನು ಸತ್ರಯಾಗ ಪೂಜೆಗೆ ಆಹ್ವಾನಿಸಲೆಂದು ಬಂದಿದ್ದಾರೆ, ಅವಮಾನಿಸಬಾರದು. ಇವರು ಅವರ ತಾಳಕ್ಕೆ ತಕ್ಕಂತೆ ಕುಣಿಯುವ ಅನುಯಾಯಿಗಳು. ನಾವು ಯಾರ ಅನುಯಾಯಿಗಳೂ ಅಲ್ಲ, ಯಾರ ತಾಳಕ್ಕೂ ಕುಣಿಯುವುದೂ ಇಲ್ಲ. ಸತ್ಯ ಧರ್ಮ ನ್ಯಾಯ ನಿಷ್ಠೆಗೆ ನಡೆದುಕೊಳ್ಳುತ್ತೇವೆ. ಆಹಾ, ಅಂದರೆ ನಾವು ಅಧರ್ಮಿಗಳೇ? ಹಾಗಲ್ಲ, ಯೋಚಿಸಿ ನೋಡಿ, ನಿಮಗೆ ತಿಳಿಯುವುದು. ನಿಲ್ಲಿಸಿ ನಿಮ್ಮ ಉಪದೇಶವನ್ನು, ನಿಮ್ಮ ಹಿತವಚನ ನಮಗೆ ಬೇಕಾಗಿಲ್ಲ. ನೀವು ಬಂದ ಕೆಲಸವಾಯ್ತಲ್ಲ, ನೀವಿನ್ನು ಹೊರಡಬಹುದು. ಚಿಂತಿಸಬೇಡ ಗುರುದೇವ, ಇದು ನಿಮಗಾದ ಅಪಮಾನವಲ್ಲ, ನನಗಾದ ಅಪಮಾನ. ಹೌದು ಅಣ್ಣ, ಆಹ್ವಾನಿಸುವ ನೆಪದಲ್ಲಿ ಬಂದು ಅವಮಾನಿಸಿದ್ದಾರೆ. ಸಾಲದಕ್ಕೆ ಸತ್ರಯಾಗ ಪೂಜೆಗೆ ಬರಬೇಕೆಂದು ಹೇಳಿದ್ದಾರೆ. ಇಷ್ಟಾದರೂ ಸತ್ರಯಾಗಕ್ಕೆ ಹೋಗಬೇಕೆ? ಹೋಗಲೇಬೇಕು ಜಾಲಬ್ರಹ್ಮ, ಹೋಗಲೇಬೇಕು. ಬೇಡ ಗುರುದೇವ, ಈಗ ಅಲ್ಲಿಗೆ ಹೋಗುವುದು ಬೇಡ. ಚಿಂತಿಸಬೇಡ ದಕ್ಷ ಬ್ರಹ್ಮ, ನಾವೇನು ತಿಂದು ತೇಗಲು ಅಲ್ಲಿಗೆ ಹೋಗುತ್ತಿಲ್ಲ. ಅವರನ್ನ ಎಲ್ಲಿ ಹೇಗೆ ಸದೆ ಬಡೆಯಬೇಕು ಎಂದು ಹೊಂಚು ಹಾಕಲು ಹೋಗುತ್ತಿದ್ದೇವೆ. ಕಾದು ನೋಡು ಮುಂದೆ ಏನಾಗುತ್ತದೆ ಎಂಬುದನ್ನು. ಅಣ್ಣ, ಅವರನ್ನು ಹೀಗೆ ಬಿಟ್ಟರೆ ನಮಗೆ ಉಳಿಗಾಲವಿಲ್ಲ. ಗುರುದೇವ ಹೇಳುತ್ತಿರುವುದೇ ಸರಿ. ಆಲೋಚಿಸು ದಕ್ಷ, ನಿನ್ನ ಹಿತಕ್ಕಾಗಿ ಮಾತನಾಡುತ್ತಿದ್ದೇನೆ. ಆಗಲಿ ಗುರುದೇವ, ನಾಳೆ ನಡೆಯುವ ಸತ್ರ ಯಾಗಕ್ಕೆ ಹೋಗಿ ಬರೋಣ. ಕವಾಯ ದೇವಾಯ ನಮಃ, ಶರ್ವಾಯ ದೇವಾಯ ನಮಃ, ಈಶಾನಾಯ ದೇವಾಯ ನಮಃ, ಪಶುಪತಯೇ ದೇವಾಯ ನಮಃ, ರುದ್ರಾಯ ದೇವಾಯ ನಮಃ, ಉಗ್ರಾಯ ದೇವಾಯ ನಮಃ, ಧೀಮಾಯ ದೇವಾಯ ನಮಃ, ಮಹತೇ ದೇವಾಯ ನಮಃ, ವಾಮದೇವಾಯ ನಮೋ ಆಜ್ಯೇಷ್ಠಾಯ ನಮಶ್ರೇಷ್ಠಾಯ ನಮೋ ರುದ್ರಾಯ ನಮಃಕಲಾಯ ನಮಃಕಲ ವಿಕರಣಾಯ ನಮೋ ಬಲ ವಿಕರಣಾಯ ನಮೋ ಬಲಾಯ ನಮೋ ಬಲ ಪ್ರಮಥನಾಯ ನಮಃ ಸರ್ವಭೂತತಮನಾಯ ನಮೋ ಮನೋನ್ಮನಾಯ ನಮಃ. ಈಶಾನಃ ಸರ್ವವಿದ್ಯಾನಾಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ, ತೆಗೆದುಕೊಳ್ಳಿ ಪುಷ್ಪವನ್ನು. ನಿಲ್ಲಿಸಿ ಸತ್ರಯಾಗವನ್ನು. ಜಾಲಬ್ರಹ್ಮ, ಇಂಥ ಸತ್ರಯಾಗದ ಪೂಜೆ ನಡೆಯುವಾಗ ತಡೆಯೊಡ್ಡಬೇಡ. ಏಯ್ ಸಾಕು, ನಿಲ್ಲಿಸು, ಬಡಬಡಿಸಬೇಡ. ಈ ಸತ್ರಯಾಗ ಪೂಜೆಯಲ್ಲಿ ಅಧರ್ಮವೇ ತುಂಬಿ ತುಳುಕುತ್ತಿದೆ. ದಕ್ಷ ಬ್ರಹ್ಮ ಎಲ್ಲರಿಗೂ ಹಿರಿಯ, ಪರಶಿವನಿಗೆ ಮಗಳನ್ನು ಕೊಟ್ಟು ಕನ್ಯಾದಾನ ಮಾಡಿ ಕೋಟಿ ಕೋಟಿ ಪುಣ್ಯಗಳನ್ನು ಪಡೆದುಕೊಂಡವನು. ಪುರಸ್ಕಾರ ಪಟ್ಟಾಭಿಷೇಕ ಎಲ್ಲವೂ ಸಲ್ಲಬೇಕಾಗಿರುವುದು ಈ ದಕ್ಷನಿಗೆ. ಹೌದು ಹೌದು, ನಿಮ್ಮ ಮಾತು ನಿಜ. ಆದರೆ ನಿಮ್ಮಿಬ್ಬರಲ್ಲೂ
ನಾನು ನನ್ನದು ನನ್ನಿಂದ ಅನ್ನೋ ಅಹಂಕಾರ ತುಂಬಿದೆ. ನಾನಲ್ಲ ಹಾಗಂದವನು, ಇವರೇ. ನಾನು ನನ್ನದು ನನ್ನಿಂದಲೇ ಎಂಬ ಅಹಂಕಾರ ಅವರಿಗೆ, ನಮಗಲ್ಲ. ಮಾವ, ಇದು ಅತಿ ಆಯ್ತು. ಏ ಚಂದ್ರಮ್ಮ, ಸುಮ್ಮನೆ ಅಂದು ಆದಗತಿಯೇ ಮತ್ತೆ ಮರುಕಳಿಸಿತು. ಜೋಗೆ, ನಿಮ್ಮನ್ನು ಆಹ್ವಾನಿಸಿದ್ದೇ ತಪ್ಪಾಯಿತು. ನಡೆಯುತ್ತಿರೋ ಶುಭ ಕಾರ್ಯವನ್ನು ಹಾಳು ಮಾಡುತ್ತಿದ್ದೀರಿ. ಏ ವಸುಂಧರ, ಮಾವನೆದುರು ಮಾತನಾಡುವಷ್ಟು ಸಖ್ಯ ನಿನಗೆ? ನಿನ್ನ ಪದವಿಯು. ಅಪ್ಪಾಜಿ ಬೇಡ, ಚಂದ್ರಮ್ಮ ಪಟ್ಟ ಕಷ್ಟವೇ ಸಾಕು. ಭೃಗು, ದಕ್ಷ, ಸುಮ್ಮನೆ ಆರ್ಭಟಿಸಿ ಪ್ರಯೋಜನವಿಲ್ಲ. ನಡೆಯುತ್ತಿರುವ ಸತ್ರಯಾಗದಲ್ಲಿ ಭಾಗವಹಿಸಿ ಆಶೀರ್ವದಿಸಿ. ಕಾರಣವಿಲ್ಲದೆ ಯಾರ್ಯಾರಿಗೂ ಆಶೀರ್ವದಿಸಲು ಸಾಧ್ಯವಿಲ್ಲ. ನನ್ನ ಗಂಡ ಪರಶಿವನು ಯಾರೂ ಅಲ್ಲ, ನಿಮ್ಮ ಅಳಿಯ. ಶಾಂತನಾಗು ದಕ್ಷ, ಶಿವನು ಸ್ನೇಹಜೀವಿ, ಪ್ರತಿ ಜೀವಿಯ ಕಣಕಣದಲ್ಲೂ ನೆಲೆಸಿರುವ ಶಾಂತಮೂರ್ತಿ. ಏ ಸಾಕು, ನಿಲ್ಲಿಸು. ಮಾತು ಮುಂದುವರಿಸುವುದು ಬೇಡ ದಕ್ಷ ಬ್ರಹ್ಮ. ನಾ ಮುಂದುವರಿದರೆ ತ್ರಿಮೂರ್ತಿಗಳ ಭಯವಿಲ್ಲ ಭೃಗುದೇವ. ನಾನು ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದೆನು ಅಷ್ಟೇ. ಸರಿಯಾಗಿ ಹೇಳಿದೆ ಭೃಗುದೇವ. ನಾರದರು ನಮ್ಮ ಪರವಾಗಿ ಮಾತನಾಡುವುದನ್ನು ಕಂಡರೆ ಏನೋ ಕುತಂತ್ರ ಹೂಡುವಂತಿದೆ. ಖಂಡಿತವಾಗಿಯೂ ಇಲ್ಲ ಭೃಗುದೇವ. ನೀನು ಎಷ್ಟೇ ಆದರೂ ಅವರ ಹಿಂಬಾಲಕನಲ್ಲವೇ. ಅದು ಆಗ, ಈಗಲ್ಲ. ಯಾಕೋ? ನಾನು ತ್ರಿಲೋಕ ಸಂಚಾರಿ ತಾನೇ. ಸತ್ರಯಾಗ ಪೂಜೆಗೆ ಆಹ್ವಾನ ಪತ್ರಿಕೆಯನ್ನು ಹಂಚಬೇಕಾದವನು ನಾನೇ. ಆದರೆ ಇವರು ನನ್ನನ್ನೇ ಕಡೆಗಣಿಸಿದ್ದಾರೆ. ಅದಕ್ಕೆ ನಾನು ಇನ್ನು ಮುಂದೆ ದಕ್ಷದೇವನ ಹಿಂಬಾಲಕನಾಗುವೆ. ಸಂತೋಷ, ಬಹಳ ಸಂತೋಷ. ನಂಬಬೇಡ ದಕ್ಷ ಇವನನ್ನು. ಏ ನಾರದ, ಹಾಗಾದರೆ ಈ ಪೂಜೆಯನ್ನು ನಿಲ್ಲಿಸು. ಅಯ್ಯೋ ಭೃಗುದೇವ, ನಿಮಗೆ ವಯಸ್ಸಾಯಿತಷ್ಟೇ, ಬುದ್ಧಿ ಮಾತ್ರ ಬೆಳೆಯಲಿಲ್ಲ. ಏ ನಾರದ. ಅಯ್ಯೋ ಹಾಗಲ್ಲ, ಈ ಸತ್ರಯಾಗ ಪೂಜೆ ನಿಲ್ಲಿಸುವುದರಿಂದ ಹಾಳು ಮಾಡುವುದರಿಂದ ನಮಗೇನು ಪ್ರಯೋಜನ? ನಮಗೇ ಕಳಂಕ ತಟ್ಟುತ್ತದೆ ಅಷ್ಟೇ. ಅದಕ್ಕೆ ಏನು ಮಾಡಬೇಕು? ಇವರು ಸತ್ರಯಾಗ ಮಾಡಿದರೆ ನಾವು ದಕ್ಷ ಯಜ್ಞ ಮಾಡಿದರೆ ಆಯ್ತು. ದಕ್ಷ ಯಜ್ಞ? ದಕ್ಷ ಯಜ್ಞ? ಹೌದು ಭೃಗುದೇವ, ನೀವು ಯಾರಿಗೂ ಏನು ಕಮ್ಮಿ ಇಲ್ಲ. ವೇದ ಮಂತ್ರ ಪೂಜೆ ಪುನಸ್ಕಾರ ಯಾವುದರಲ್ಲಿಯೂ ನಿಮಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಪಂಡಿತರಿಲ್ಲ. ಭಲೇ ಭಲೇ ನಾರದ, ನಿನ್ನ ಆಲೋಚನೆ ಸರಿಯಾಗಿದೆ. ದಕ್ಷದೇವ, ಈ ಸತ್ರಯಾಗವನ್ನು ಧಿಕ್ಕರಿಸಿ ಬಾ, ನಾವು ಯಾರೆಂದು ಇವರಿಗೆ ತೋರಿಸೋಣ. ನಡೆಯಿರಿ ನಡೆಯಿರಿ, ನಿಮ್ಮ ಪರಾಕ್ರಮ ಏನೆಂದು ಇವರಿಗೂ ತಿಳಿಯಲಿ. ನಾರಾಯಣ ನಾರಾಯಣ. ಒಂದು ಒಳ್ಳೆಯ ಕಾರ್ಯ ನಡೆಯುವಾಗ ಈ ರೀತಿ ನಡೆಯುವುದು ಸಹಜ. ಬೇಸರ ಮಾಡಿಕೊಳ್ಳಬೇಡ, ಮುಂದೆ ಎಲ್ಲ ಸರಿಯಾಗುವುದು. ಬನ್ನಿ, ಪೂಜೆಯಲ್ಲಿ ಪಾಲ್ಗೊಳ್ಳಿ. ದಕ್ಷ, ದಕ್ಷರಾಜ, ದಕ್ಷದೇವ ಎಂದರೆ ಸಾಕು, ಸಪ್ತಲೋಕಗಳೇ ಹೆದರಿ ಗಡಗಡನೆ ನಡುಗುವು. ದೇವಾನುದೇವತೆಗಳೇ ಹೆದರಿ ತಲೆ ತಗ್ಗಿಸಿ ನಿಲ್ಲುವರು. ಹೀಗಿರುವಾಗ ನನ್ನ ಮಗಳನ್ನೇ ಕೈ ಹಿಡಿದಿರುವ ಆ ಪರಶಿವನು ನನ್ನ ಮೇಲೆ ವೈರತ್ವವನ್ನು ಸಾಧಿಸುತ್ತಿರುವನಲ್ಲ. ಹೆಜ್ಜೆ ಹೆಜ್ಜೆ ಗೌಮಾನ, ಮಾತು ಮಾತಿಗೆ ಎದುರೇಟು. ಈ ಸಂಕಟವನ್ನು ಇನ್ನೆಷ್ಟು ದಿನ ಸಹಿಸಿಕೊಳ್ಳುವುದು ಅಣ್ಣ? ಜಾಲಬ್ರಹ್ಮ, ಇನ್ನು ಸ್ವಲ್ಪ ದಿನವಷ್ಟೇ ದಕ್ಷಯಜ್ಞ ನಡೆಯುವವರೆಗೆ. ದಕ್ಷಯಜ್ಞ ಹಾಗಂದರೇನು ನಾರದರೆ? ದಕ್ಷಯಜ್ಞ ಎಂದರೆ ಎಲ್ಲ ಯಜ್ಞ ಯಾಗಾದಿಗಳಿಗೂ ಮಿಗಿಲಾದದ್ದು. ಎಲ್ಲ ದೇವಾನುದೇವತೆಗಳು ಬಂದು ನೀನೇ ಸರ್ವೇಶ್ವರ ಪರಮೇಶ್ವರ ಎಂದು ಪೂಜೆ ಸಲ್ಲಿಸುವುದು. ದಕ್ಷಯಜ್ಞ ಮಾಡಿಬಿಟ್ಟರೆ ಯಾರು ಕೂಡ ದಕ್ಷದೇವನಿಗೆ ಸರಿಸಮಾನವಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ಎಲ್ಲವೂ ನಿಮ್ಮಣ್ಣನ ಕೈಯಲ್ಲಿರುತ್ತದೆ. ಹಾಗಾದರೆ ಈ ಯಜ್ಞಕ್ಕೆ ಎಲ್ಲರನ್ನೂ ಆಹ್ವಾನಿಸಬೇಕು. ಆ ತ್ರಿಮೂರ್ತಿಗಳಿಗೂ ಆಮಂತ್ರಣ ನೀಡಬೇಕು. ಏಕೆ ಅವರ ಬಂದು ಈ ಯಜ್ಞವನ್ನು ಹಾಳು ಮಾಡಬೇಕು? ಆ ಚಿಂತೆ ನಮಗೆ ಬೇಡ ಅಣ್ಣ. ಭೃಗುಮುನಿ ಇರುವವರೆಗೂ ಈ ಯಜ್ಞವನ್ನು ಹಾಳು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಯಜ್ಞದ ಪಾಂಡಿತ್ಯವನ್ನು ಹೊಂದಿರುವ ಏಕೈಕ ವ್ಯಕ್ತಿ ಎಂದರೆ ಅವರೊಬ್ಬರೇ. ಈ ಯಜ್ಞಕ್ಕೆ ಎಲ್ಲರನ್ನೂ ಆಹ್ವಾನಿಸೋಣ, ಆದರೆ ಆ ಸತಿ ಮತ್ತು ಪರಶಿವನನ್ನು ಮಾತ್ರ ಆಹ್ವಾನಿಸಬಾರದು. ಹೌದು, ಸತಿಯನ್ನು ಕರೆದರೆ ಆ ಪರಶಿವನನ್ನು ಕರೆಯಬೇಕಾಗುತ್ತದೆ. ಈ ವಿಷಯ ಮಾತ್ರ ಅವರಿಗೆ ತಿಳಿಯಲೇಬಾರದು. ಹೌದು ನಾರದರೆ, ಭೃಗುಮುನಿಯ ವೇದ ಮಂತ್ರ ಶಕ್ತಿಯಿಂದ ದಕ್ಷಯಜ್ಞವು ಭವ್ಯ ರೂಪ ತಾಳಿ ಅಗಾಧವಾದ ಶಕ್ತಿ ಲಭಿಸುವುದು. ಇದರಿಂದ ನಮ್ಮಣ್ಣನೆದುರು ನಿಂತು ಮಾತನಾಡುವ ಯೋಗ್ಯತೆ ಯಾರಿಗೂ ಇರಲಾರದು. ಸರಿಯಾಗಿ ಹೇಳಿದ ಜಾಲಬ್ರಹ್ಮ,
ನಮ್ಮ ಶಕ್ತಿ ಪರಾಕ್ರಮ ಅವರಿಗೂ ಸ್ವಲ್ಪ ತಿಳಿಯಲಿ. ಹೌದು ಹೌದು, ನಿಮ್ಮ ಶಕ್ತಿ ಇವರ ಪರಾಕ್ರಮ ಏಳೇಳು ಲೋಕಕ್ಕೂ ತಿಳಿಯಬೇಕು. ಮಗಳೇ ಪದ್ಮಾವತಿ, ವಸುಂಧರನನ್ನು ಕರೆದುಕೊಂಡು ನಡೆಯುವ ದಕ್ಷ ಯಜ್ಞದಲ್ಲಿ ಭಾಗಿಯಾಗಿ ತಂದೆಯ ಯಶಸ್ಸಿಗೆ ಕಾರಣರಾಗಬೇಕು. ಚಿಕ್ಕಪ್ಪ, ಭಾವನಾದ ಪರಶಿವ ಮತ್ತು ಅಕ್ಕ ಸತಿಯನ್ನು ದಕ್ಷ ಮಂಟಪಕ್ಕೆ ಆಹ್ವಾನಿಸುತ್ತಿಲ್ಲವೆಂದು ತಿಳಿದು ಮನಸ್ಸಿಗೆ ಬಹಳ ಬೇಸರವಾಗಿದೆ. ಎಲ್ಲ ಹೆಣ್ಣು ಮಕ್ಕಳು ಸಡಗರದಿಂದ ಸಂಭ್ರಮದಿಂದ ದಕ್ಷ ಮಂಟಪದಲ್ಲಿ ನಗುನಗುತ್ತಾ ಇರುವಾಗ ಅಕ್ಕ ಭಾವನನ್ನು ಕರೆಯದೇ ಇರುವುದು ತಪ್ಪಲ್ಲವೇ? ಹೌದು ಮಗಳೇ, ನನಗೂ ನೋವಿದೆ. ಆದರೇನು ಮಾಡುವುದು, ಅನಿವಾರ್ಯ ಕಾರಣಗಳಿಂದ ಆಹ್ವಾನಿಸಲಾಗುತ್ತಿಲ್ಲ. ಅಂತಹ ಅನಿವಾರ್ಯ ಕಾರಣಗಳೇನಿರಬಹುದು ಮಾವ? ಒಂದೇ ಎರಡೇ, ಹಲವು ಕಾರಣಗಳಿವೆ ವಸುಂಧರ. ನೀವೆಲ್ಲರೂ ಸತ್ಯಾಗ ಮಾಡುವಾಗ ಆ ಶಿವ ನಮ್ಮನ್ನು ನೆಪ ಮಾತ್ರಕ್ಕೂ ಮಾತಾಡಿಸಲಿಲ್ಲ. ಹೀಗೆ ಹೇಳುತ್ತಾ ಹೋದರೆ ಪಟ್ಟಿಯು ಬೆಳೆಯುತ್ತಾ ಹೋಗುವುದು. ಮಗಳೇ, ನಾನು ಬರುತ್ತೇನೆ, ಬಹಳ ಕೆಲಸವಿದೆ. ತಂದೆ ಮತ್ತು ಪರಶಿವನ ವೈರತ್ವ ನನ್ನನ್ನು ಚಿಂತೆಗೀಡು ಮಾಡಿದೆ. ಚಿಂತಿಸಬೇಡ ಪದ್ಮಾವತಿ, ಕ್ರಮೇಣ ಎಲ್ಲವೂ ಸರಿ ಹೋಗುತ್ತದೆ. ಅಗ್ನಿ, ವಾಯು, ದಕ್ಷ ಮಂಟಪದ ಜವಾಬ್ದಾರಿಯನ್ನು ನಿಮಗೆ ವಹಿಸುತ್ತಿದ್ದೇನೆ. ಯಾವುದೇ ರೀತಿಯ ಕುಂದುಕೊರತೆ ಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ನೀವು ವಹಿಸಿರುವ ಕಾರ್ಯವನ್ನು ಶ್ರದ್ಧೆಯಿಂದ ಪಾಲಿಸುತ್ತೇನೆ, ಇದರಲ್ಲಿ ಸಂಶಯ ಬೇಡ ಭೃಗುದೇವ. ನಾರದರೇ, ಈಗ ನೀವು ನಮ್ಮವರು ಎಂಬುದನ್ನು ಮರೆಯಬೇಡಿ. ಈ ಶುಭ ಸಮಾರಂಭಕ್ಕೆ ಬರುವ ಅತಿಥಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಯಾರಿಗೂ ಯಾವುದೇ ರೀತಿಯ ತೊಂದರೆಯಾಗಬಾರದು. ಈ ನಾರದನ ಮೇಲೆ ನಂಬಿಕೆ ಇಲ್ಲವೇ ನಿಮಗೆ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆದರೂ ಇದೊಂದು ಸಾರಿ ನಂಬುತ್ತೇನೆ, ಏಕೆಂದರೆ ನೀನು ಸಮಯ ಸಾಧಕ, ಯಾವಾಗ ಬೇಕಾದರೂ ಪಕ್ಷಾಂತರ ಮಾಡಬಹುದು. ಎಲ್ಲೋ ಎಂದೋ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದಿಲ್ಲ ಭೃಗುದೇವ. ಅದು ನನಗೂ ಗೊತ್ತು. ನನ್ನ ಬಳಿ ನಿನ್ನ ಆಟ ಏನು ನಡೆಯುವುದಿಲ್ಲ. ಭೃಗುದೇವ, ನಿನಗೊಂದು ವಿಚಾರ ಹೇಳುವುದನ್ನು ಮರೆತೆ. ಏನದು? ದದೀಚಿ ಮಹಾಋಷಿಗಳು ದಕ್ಷ ಯಜ್ಞಕ್ಕೆ ಅಪಸ್ವರ ಎತ್ತಿದ್ದಾರಂತೆ. ಎಷ್ಟೇ ಆದರೂ ಅವನು ಮಹಾದೇವನ ಭಕ್ತನಲ್ಲವೇ? ಆದರೆ ದದೀಚಿ ಇಲ್ಲದೆ ಯಜ್ಞ ಮಾಡುವುದು ಸರಿ ಕಾಣುವುದಿಲ್ಲ ಭೃಗುದೇವ. ಎಲ್ಲರಿಂದಲೂ ಪೂಜಿಸಲ್ಪಟ್ಟ ಮಹಾಋಷಿ ದದೀಚಿ. ನೀನು ಹೇಳುವುದು ಸರಿಯೇ, ಏಕೆಂದರೆ ದಕ್ಷ ಯಜ್ಞ ಮಂಟಪದಲ್ಲಿ ದದೀಚಿ ಅಂತ ಒಬ್ಬ ಮಹಾನುಭಾವ ವ್ಯಕ್ತಿ ಇದ್ದರೆ ಒಳ್ಳೆಯದೇ. ನಾನೇ ಖುದ್ದಾಗಿ ಹೋಗಿ ಅವರನ್ನು ಆಹ್ವಾನಿಸಿ ಬರುತ್ತೇನೆ. ಶಿವ ಶಿವಯಜ್ಞವನ್ನು, ವಿಷ್ಣು ವಿಷ್ಣುಯಜ್ಞವನ್ನು, ಬ್ರಹ್ಮ ಬ್ರಹ್ಮಯಜ್ಞವನ್ನು ಮಾಡಿಕೊಂಡಿಲ್ಲ. ಹೀಗಿರುವಾಗ ಮಾಮನವರು ದಕ್ಷ ದಕ್ಷ ಯಜ್ಞ ಮಾಡಿಕೊಳ್ಳುವುದು ಸರಿಯೇ? ಏ ಚಂದ್ರಮ್ಮ, ಇಲ್ಲಿ ನಾನು ಸರಿ ತಪ್ಪನ್ನು ವಿಚಾರಿಸಲು ಬಂದಿಲ್ಲ. ಯಾವುದು ಸೂಕ್ತ ಯಾವುದು ಸೂಕ್ತವಲ್ಲವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಾ. ಮಾಡಿದ ಒಂದೇ ಒಂದು ತಪ್ಪಿಗೆ ಪಡಬಾರದ ಕಷ್ಟಪಟ್ಟು ಬಳಲಿ ಬೆಂಡಾಗಿ ಈಗ ನಡೆಯುತ್ತಿರುವ ಅನಾಹುತಗಳಿಗೆಲ್ಲ ನಾನೇ ಕಾರಣನಾಗಿರುವೆ. ಇನ್ನೂ ಈ ಸಮಾರಂಭಕ್ಕೆ ಬರೆದಿದ್ದರೆ ಇನ್ಯಾವ ಅನಾಹುತ ಕಾದಿದೆಯೋ ತಿಳಿಯದು. ಅದಕ್ಕಾದರೂ ಹೆದರಿ ಬರಲೇಬೇಕು. ನಮ್ಮನ್ನು ಕಂಡರೆ ಇಷ್ಟಾದರೂ ಭಯವಿದೆಯಲ್ಲ. ಸಂತೋಷ, ನನಗೆ ಬಹಳ ಕಾರ್ಯವಿದೆ, ನಾನು ಬರುತ್ತೇನೆ. ಆಗಲಿ ಚಿಕ್ಕಪ್ಪ. ನಿಮ್ಮ ನೋವು ಬೇಸರ ನನಗೂ ಅರ್ಥವಾಗುತ್ತಿದೆ ದೇವ. ಭೃಗುಮುನಿಯ ಗರ್ವದಿಂದ ತಂದೆಯವರು ಈ ರೀತಿ ಆಡುತ್ತಿದ್ದಾರೆ ಅಷ್ಟೇ. ಪರಮಾತ್ಮನ ಆಟವೋ ದಕ್ಷದೇವನ ಪರಾಕ್ರಮವೋ ಒಂದೂ ಅರ್ಥವಾಗುತ್ತಿಲ್ಲ. ಎಲ್ಲ ಆ ಕಾಲವೇ ನಿರ್ಧರಿಸುವುದು. ಆ ಪರಶಿವನ ಕರುಣೆ ನಿನಗಿರಲಿ, ನನಗೆ ಬೇಡ. ನನಗೆ
ನಾ ಪಡೆದುಕೊಂಡಿರುವ ತಪಶಕ್ತಿ ಬಂದಿದ್ದರೆ ಸಾಕು, ಆ ದಕ್ಷ ದೇವನನ್ನು ಈ ಸಾಮ್ರಾಜ್ಯಕ್ಕೆ ಸಾರ್ವಭೌಮನನ್ನಾಗಿ ಮಾಡುವೆ. ಮೃಗದೇವ, ನೀನು ಮಹಾಜ್ಞಾನಿ, ಮೇಧಾವಿ, ಪಂಡಿತ, ಸಪ್ತ ಲೋಕಗಳನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಎಲ್ಲವನ್ನೂ ಗೆಲ್ಲಬಲ್ಲ ಮಹಾನ್ ತಪಸ್ವಿ, ಸಾವಿರಾರು ಯಜ್ಞಗಳನ್ನು ಮಾಡಿ ಗೆಲ್ಲಬಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವೆ. ದಕ್ಷನ ಹೆಸರಿನಲ್ಲಿ ಯಜ್ಞ ಮಾಡುವುದು ನನಗೆ ಬೇಸರ ತಂದಿದೆ. ಇದು ಆ ಪರಶಿವನಿಗೆ ಮಾಡಿದ ಅವಮಾನ. ಅವರಿಂದ ನಮಗೂ ಅವಮಾನವಾಗಿದೆ, ಆದ್ದರಿಂದಲೇ ಖುದ್ದು ನಾನೇ ಬಂದು ತಮ್ಮನ್ನು ಆಹ್ವಾನಿಸುತ್ತಿರುವುದು. ನಾನು ಪರಶಿವನ ಅನುಯಾಯಿ, ಅದು ನನಗೆ ಗೊತ್ತಿರುವ ವಿಷಯ. ಈಗ ನಾನೇನು ಮಾಡಲಿ? ದಕ್ಷ ಯಜ್ಞದಲ್ಲಿ ಪಾಲ್ಗೊಂಡು ಸಪ್ತ ಲೋಕಗಳು ಸೇರಿದಂತೆ ಧರೆಯೊಳಗೆ ಜಗದೊಳಗೆ ದಕ್ಷನೊಬ್ಬನೇ ಸರ್ವೇಶ್ವರನೆಂದು ಆಶೀರ್ವದಿಸಬೇಕು. ಇದು ಈ ಭೃಗುಮುನಿಯ ಕಟ್ಟಾಜ್ಞೆ. ಶಿವಶಿವ, ನಾನಿನ್ನು ಬರುತ್ತೇನೆ. ಹೇ ಪರಮಾತ್ಮ, ಸಪ್ತ ಲೋಕಗಳು ಸೇರಿದಂತೆ ಜಗದೊಳಗೆ ಧರೆಯೊಳಗೆ ದಕ್ಷನೊಬ್ಬನೇ ದೊಡ್ಡವನೆಂದು ಆಶೀರ್ವದಿಸಬೇಕಂತೆ. ಜಗದೊಳಗೆ ದೊಡ್ಡವರ್ಯಾರೋ ಶಿವನೇ, ಧರೆಯನ್ನೇ ಗೆದ್ದವರ್ಯಾರೋ. ಜಗದೊಳಗೆ ದೊಡ್ಡವರ್ಯಾರೋ ಶಿವನೇ, ಧರೆಯನ್ನೇ ಗೆದ್ದವರ್ಯಾರೋ. ಧರೆಯೊಳಗೆ ದೊಡ್ಡವರ್ಯಾರೋ ಶಿವನೇ, ಜಗವನ್ನೇ ಗೆದ್ದವರ್ಯಾರೋ. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರ್ಯಾರೋ. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರ್ಯಾರೋ. ಜಗದೊಳಗೆ ದೊಡ್ಡವರ್ಯಾರೋ ಶಿವನೇ, ಧರೆಯನ್ನೇ ಗೆದ್ದವರ್ಯಾರೋ. ಜಗದೊಳಗೆ ದೊಡ್ಡವರ್ಯಾರೋ ಹರನೇ, ಧರೆಯನ್ನೇ ಗೆದ್ದವರ್ಯಾರೋ. ದೊಡ್ಡವರ್ಯಾರೋ ಶಿವನೇ, ಜಗವನ್ನೇ ಗೆದ್ದವರ್ಯಾ. ಜನರೊಳಗೆ ಧರೆಯೊಳಗೆ ಜಗದೊಳಗೆ ದೊಡ್ಡ
ಜಗವದು ಯಾರು ಶಿವನೇ ಜನರೊಳಗೆ ಧರೆಯೊಳಗೆ ಜಗದೊಳಗೆ ದೊಡ್ಡವರು ಯಾರು ಜಗದೊಳಗೆ ದೊಡ್ಡವರ್ಯಾರು ಶಿವನೇ ಧರೆಯನ್ನೇ ಗೆದ್ದವರ್ಯಾರು ಯಜ್ಞಕುಂಡದಲ್ಲಿ ದಕ್ಷ ಶಕ್ತಿಯು ಮಿಂಚಿನ ನಾಲಿಗೆಯಂತೆ ಬೆಳಕನ್ನು ಚೆಲ್ಲಿ ಗುಡುಗುಡುಗಿ ಬೋರ್ಗರೆದು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿರುವವು ದಕ್ಷ. ಅದು ಹೇಗೆ ಸಾಧ್ಯ ಭೃಗುದೇವ? ಅಸಾಧ್ಯವಾದ ಮಾತೆಂಬುದಿಲ್ಲ ಈ ಭೃಗುದೇವನಿಗೆ. ನಿನ್ನ ಭ್ರಮೆ. ಆದಿಶಕ್ತಿ ಜಗನ್ಮಾತೆ ಸತಿಯನ್ನು ಕಡೆಗಣಿಸಿ ಮಗಳೆಂಬ ಮಮಕಾರವನ್ನು ಲೆಕ್ಕಿಸದೆ ನಡೆಸುತ್ತಿರುವ ಈ ಯಜ್ಞ ಫಲಿಸದು. ಬ್ರಹ್ಮದೇವ, ಈಗ ಅಸತಿಯು ಸರ್ವೇಶ್ವರ ಎಂದು ಮೆರೆಯುತ್ತಿರುವ ಆ ಪರಶಿವನ ಪತ್ನಿ. ಕೊಟ್ಟ ಹೆಣ್ಣು ಕುಲದ ಹೊರಗೆ ಎಂಬುದನ್ನು ಮರೆಯಬೇಡ. ಎಷ್ಟೇ ಆದರೂ ಅವಳು ದಕ್ಷನ ಮಗಳಲ್ಲದೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವಳು. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವ ಜಗನ್ಮಾತೆ. ಆಕೆ ಕಣ್ಣೀರು ಹಾಕಿದರೆ ತವರು ಮನೆಗೆ ಶ್ರೇಯಸ್ಸಾಗುವುದಿಲ್ಲ. ನಂಬಬೇಡ ದಕ್ಷ ಇವರ ಮಾತನ್ನು. ತಮ್ಮಿಂದ ಏನೂ ಆಗದು ಎಂದು ಆ ಸತಿಯನ್ನು ಮುಂದಿಟ್ಟುಕೊಂಡು ಆಟ ಮಾಡುತ್ತಿದ್ದಾರೆ. ನೋಡಿ, ಶುಭ ಕಾರ್ಯ ನಡೆಯುವಾಗ ಯಾರೂ ಭಂಗವನ್ನುಂಟು ಮಾಡಬಾರದು. ಎಲ್ಲರೂ ಸಮಾಧಾನವಾಗಿ ಕುಳಿತುಕೊಳ್ಳಬೇಕು. ಹಾಗೆ ಹೇಳಿ ನಾರದರೆ, ಒಂದು ವರ್ಷ ಗುರುದೇವ ನಿನ್ನ ಕಾರ್ಯವನ್ನು. ನಾ ಹುಟ್ಟಿ ಬೆಳೆದ ತವರು ಮನೆಯಲ್ಲಿ ಮಗಳು ಮತ್ತು ಅಳಿಯನನ್ನೇ ಧಿಕ್ಕರಿಸಿದರೆ. ಹೌದು ತಾಯಿ, ಎಲ್ಲ ದೇವಾನುದೇವತೆಗಳನ್ನು ಋಷಿ ಮುನಿಗಳನ್ನು ನಿಮ್ಮ ಅಕ್ಕ ತಂಗಿ ಬಂಧು ಬಳಗ ಹಿತೈಷಿಗಳನ್ನು ಕರೆಸಿ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ನನ್ನ ಜನ್ಮಕ್ಕೆ ಕಾರಣರಾದ ದಕ್ಷ ಮಗಳನ್ನೇ ಧಿಕ್ಕರಿಸಿದರೆ. ನಾ ಹುಟ್ಟಿ ಬೆಳೆದ ಅರಮನೆಯಲ್ಲಿ ನನಗೆ ಸ್ಥಾನವಿಲ್ಲದಾಯಿತೆ. ಆ ಸಮಾರಂಭದಲ್ಲಿ ಭಾಗಿಯಾಗುವ ಭಾಗ್ಯ ನನಗಿಲ್ಲವಾಯಿತೆ. ನನಸಗಿರುವ ತಪ್ಪಾದರೂ ಏನು ನಂದೀಶ್ವರ? ಇದೆಲ್ಲ ಆ ಭೃಗುವಿನ ಕುತಂತ್ರ ತಾಯಿ. ಶಿವ ಶಂಕರ ಪರಮಾತ್ಮ ಪರಮೇಶ್ವರ ಕೇಳಿದೆಯಾ? ಕೇಳಿದನು ಸತಿ, ಕೇಳಿದನು. ಹೆತ್ತ ಮಗಳನ್ನೇ ಧಿಕ್ಕರಿಸಿ ತಂದೆ ವೈಭವದಲ್ಲಿ ಮೆರೆಯಬಹುದೇ? ಸತಿ, ನಿನ್ನ ಮಾತಿಗೆ ನನ್ನ ಬಳಿ ಉತ್ತರವಿಲ್ಲ. ಏನು, ಮಹಾದೇವನ ಬಳಿ ಉತ್ತರವಿಲ್ಲವೇ? ಪರಮಾತ್ಮ, ನಾನು ನಿನಗೆ ಪತ್ನಿಯಾಗುವ ಮೊದಲು ದಕ್ಷನಿಗೆ ಮಗಳು. ಅದು ಆಗ, ಈಗಲ್ಲ. ಈಗ ನೀನು ನನ್ನ ಮಡದಿ. ಈಗ ನಾನು ನಿಮ್ಮ ಪತ್ನಿ ಏರಬಹುದು, ಆದರೆ ತವರು ಮನೆಯ ಹಕ್ಕು ನನಗೂ ಇದೆ. ಆ ಹಕ್ಕು ನಿನಗಿದ್ದಿದ್ದರೆ ಅವರು ನಿನ್ನನ್ನು ದಕ್ಷಯಜ್ಞ ಸಮಾರಂಭಕ್ಕೆ ಆಹ್ವಾನಿಸುತ್ತಿದ್ದರು. ನೀನು ಶಿವನ ಪತ್ನಿ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಆಹ್ವಾನಿಸುತ್ತಿಲ್ಲ. ನಿಮಗೂ ನನ್ನ ತಂದೆಗೂ ಅಂತಹ ವೈರತ್ವ ಏನುಂಟು ಸ್ವಾಮಿ? ಸತಿ, ಕೆಲವೊಮ್ಮೆ ನಮ್ಮ ಆದರ್ಶ ತತ್ವ ವಿಚಾರಗಳು ಸರಿ ಕಾಣದಿದ್ದಾಗ ಈ ರೀತಿ ಭಿನ್ನಾಭಿಪ್ರಾಯ ಬರುವುದು ಸಹಜ. ಅಯ್ಯೋ ದುರ್ವಿಧಿಯೇ, ನನ್ನ ತವರು ಮನೆಯ ನಂಟು ಕಳಚಿದೆ. ತಂದೆ, ತಾಯಿಯ ಸಂಕಟವನ್ನು ನೋಡಲಾಗುತ್ತಿಲ್ಲ. ಅದನ್ನು ನಾನು ಬಲ್ಲೆ ನಂದೀಶ್ವರ. ಆದರೇನು ಮಾಡುವುದು, ತವರು ಮನೆಯವರು ಮರೆತಿದ್ದರೆ ನೆನಪಿಸಬಹುದಾಗಿತ್ತು. ಅಂದರೆ ನನ್ನನ್ನು ನನ್ನ ತಂದೆ ಉದ್ದೇಶಪೂರ್ವಕವಾಗಿಯೇ ಕರೆದಿಲ್ಲವೇ? ಅದನ್ನು ಬಾಯಿಬಿಟ್ಟು ಬೇರೆ ಹೇಳಬೇಕೆ ಸತಿ?
ಇಲ್ಲಿ ನನ್ನನ್ನು ಗುರಿಯಾಗಿಟ್ಟುಕೊಂಡು ದಕ್ಷಯಜ್ಞವನ್ನು ನಡೆಸಲು ತೀರ್ಮಾನಿಸಿರುವುದು. ಇದರಿಂದ ಏನು ಪ್ರಯೋಜನ? ಅಧಿಕಾರದ ದಾಹ. ಎಲ್ಲರೂ ಸೇರಿ ನನಗೆ ಕೊಟ್ಟಿರುವ ಸತ್ರಯಾಗ ಪಟ್ಟವನ್ನು ಕಿತ್ತುಕೊಂಡು ದಕ್ಷಯಜ್ಞವನ್ನು ಆಚರಿಸಿ ಸಾರ್ವಭೌಮ ಪಟ್ಟವನ್ನು ಕಟ್ಟಿಕೊಳ್ಳುವ ದುರಾಲೋಚನೆ. ಇದು ಸಾಧ್ಯವೇ? ಸಾಧ್ಯವಿಲ್ಲದಿದ್ದರೂ ಸಾಧ್ಯವಾಗಿಸಲು ಹೊರಟಿದ್ದಾರೆ ಆ ನಿನ್ನ ತಂದೆ ಮತ್ತು ಭೃಗು. ನಾನು ಹೋಗಲೇಬೇಕು. ಒಮ್ಮೆ ಅನುಮತಿ ನೀಡಿ, ಮುಂದೆ ಆಗುವ ಅನಾಹುತವನ್ನು ನಾನು ತಡೆಯಲೇಬೇಕು. ಬೇಡ ಸತಿ, ನೀನು ಅಲ್ಲಿಗೆ ಹೋದರೆ ನಡೆಯಬಾರದ್ದೇ ನಡೆದು ಹೋಗುತ್ತದೆ. ಮಾತನಾಡಿ ಬರುತ್ತೇನೆ ಒಮ್ಮೆ ದೇವ. ಪರಶಿವನು ಮೌನಕ್ಕೆ ಶರಣಾಗಿದ್ದಾರೆ ತಾಯಿ. ಅದೆಷ್ಟು ಬೇಸರವಾಗಿದೆಯೋ. ನಂದೀಶ್ವರ, ಅತ್ತ ನನ್ನ ತವರಿನ ಸಿರಿ ಕೈ ಬೀಸಿ ಕರೆಯುತ್ತಿದೆ. ಇತ್ತ ಶಿವನ ಮೌನ ನನ್ನನ್ನು ಹೋಗದಂತೆ ತಡೆಯುತ್ತಿದೆ. ಯಾರಿಗೇಳಲಿ ದುಗುಡವನ್ನ? ಹೆಣ್ಣಾಗಿ ಹುಟ್ಟಬಾರದು, ಹುಟ್ಟಿದರೂ ಯಾರಿಗೂ ಇಂತಹ ಸಂಕಟ ಎದುರಾಗಬಾರದು. ಸಮಾಧಾನ ಮಾಡಿಕೋ ತಾಯಿ. ಇನ್ನೆಲ್ಲಿದೆ ಸಮಾಧಾನ, ಎಲ್ಲಿದೆ ನೆಮ್ಮದಿ? ನಂದೀಶ್ವರ, ನನಗೊಂದು ಸಹಾಯ ಮಾಡುವೆಯಾ? ಹೇಳು ತಾಯಿ, ನಿಮಗಾಗಿ ಏನನ್ನೂ ಮಾಡಲು ಸಿದ್ಧನಿರುವೆ. ನಾನೇನು ಮಾಡಬೇಕು? ಯಾರಿಗೂ ತಿಳಿಯದ ಹಾಗೆ ದೂರದಲ್ಲಿ ನಿಂತು ದಕ್ಷ ಮಂಟಪದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಂಡು ಬಾ. ಅದನ್ನಾದರೂ ಕೇಳಿ ಸಂತೋಷ ಪಡುತ್ತೇನೆ. ಆಗಲಿ ತಾಯಿ, ಈಗಲೇ ಹೊರಡುವೆ. ನಮಗೆಲ್ಲ ದಕ್ಷ ರಾಜನೇ ಸರ್ವೇಶ್ವರ ಸಾರ್ವಭೌಮ ಎಂದು ಎಲ್ಲರೂ ಒಂದು ಸಾರಿ ಜೋರಾಗಿ ಹೇಳಿ. ಇದು ಸಾಧ್ಯವಿಲ್ಲ ಭೃಗುದೇವ. ನಮ್ಮೆಲ್ಲರಿಗೂ ಆ ಪರಶಿವನೇ ಸರ್ವೇಶ್ವರ ಸಾರ್ವಭೌಮ. ಪರಶಿವ ಪರಶಿವ ಪರಶಿವ, ಅವನಂತೆ ನಾವೇನು ಭಿಕಾರಿಗಳಲ್ಲ. ನಮಗೂ ಅಧಿಕಾರವಿದೆ, ಪದವಿ ಪರಾಕ್ರಮಗಳಿವೆ. ಇದನ್ನೆಲ್ಲ ಕೊಟ್ಟಿರುವುದು ಆ ಪರಶಿವ ಎಂಬುದನ್ನು ಮರೆಯಬೇಡಿ. ಅದು ಶಿವನ ಕರ್ತವ್ಯ. ಶಿವನ ಕರ್ತವ್ಯಕ್ಕೆ ಗೌರವ ಸಲ್ಲಿಸಬೇಕಾದದ್ದು ನಮ್ಮ ಕೃತಜ್ಞತೆ. ಆ ಕೃತಜ್ಞತೆಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಸರಿಯಾಗಿ ಹೇಳಿದ ದಕ್ಷದೇವ. ಇವರಿಗೆ ಹೆಣ್ಣು ಮಕ್ಕಳು ಬೇಕು, ಅಧಿಕಾರವೂ ಬೇಕು. ನಾರದರೆ, ಏನಿದು? ನಮ್ಮನ್ನೇ ನಿಂದಿಸಿ ಮಾತನಾಡುತ್ತಿದ್ದೀರಿ. ಗೆದ್ದವರ ಬಾಲ ಹಿಡಿಯುವುದೇ ನಾರದರ ಗುಣವಲ್ಲವೇ? ಭೃಗುದೇವ, ನೋಡಿ ಇವರ ಮಾತಿನ ವೈಖರಿಯನ್ನು. ವಸುಂಧರ, ಚಂದ್ರಮ, ಸುಮ್ಮನಿದ್ದರೆ ಸರಿ, ಇಲ್ಲದಿದ್ದರೆ ಈ ಯಜ್ಞಕುಂಡಕ್ಕೆ ಆಹುತಿಯಾಗುತ್ತೀರಿ. ಜೋಕೆ ಭೃಗುದೇವ, ಅವರೊಡನೆ ಏನು ಮಾತು? ಮುಂದಿನ ಕಾರ್ಯವನ್ನು ನೆರವೇರಿಸಿ. Thank you.
ದಕ್ಷ ಯಜ್ಞ ಹೇಗೆ ನಡೆಯುತ್ತಿದೆ? ನಂದೀಶ್ವರ ಹೇಳು. ತಾಯಿ, ದಕ್ಷ ಮಂಟಪವು ವೈಭವ ಸಿರಿಯೊಂದಿಗೆ ಕಂಗೊಳಿಸುತ್ತಿದೆ. ಆದರೆ ಯಜ್ಞ ಯಶಸ್ವಿಯಾಗಿ ನಡೆಯುವುದು ಅಸಂಭವವೆನಿಸುತ್ತಿದೆ. ಭೃಗುದೇವನಿಗೂ ವಸುಂಧರನಿಗೂ ಚಂದ್ರಮನಿಗೂ ಮಾತಿನ ಚಕಮಕಿ ವಿಕೋಪಕ್ಕೆ ಹೋಗಿದೆ. ಇದರಿಂದ ಅನಾಹುತ ಸಂಭವಿಸಬಹುದು. ಯಾವ ವಿಚಾರಕ್ಕಾಗಿ? ತಾಯಿ, ಭೃಗುದೇವನು ದಕ್ಷ ಬ್ರಹ್ಮನಿಗೆ ನೀನೇ ಸರ್ವೇಶ್ವರ ಸಾರ್ವಭೌಮ ಎಂದು ಹೇಳುವಾಗ ಜಗಳವು ಶುರುವಾಯಿತು. ಅಯ್ಯೋ, ಅಲ್ಲಿ ಬ್ರಹ್ಮ ವಿಷ್ಣು ಇರಲಿಲ್ಲವೇ? ಇದ್ದರು ತಾಯಿ, ಆದರೆ ಮೌನವಾಗಿದ್ದರು. ಹಾಗಾಗಬಾರದು, ಹಾಗಾಗಬಾರದು. ನಾನು ಕೂಡಲೇ ಹೊರಡುವೆ. ತಾಯಿ, ನೀವು ಅಲ್ಲಿಗೆ ಹೊರಡುವುದು? ನನ್ನನ್ನು ತಡೆಯಬೇಡ ನಂದೀಶ್ವರ. ನಾನು ಅಲ್ಲಿಗೆ ಹೋಗಿ ನನ್ನ ತಂದೆಯನ್ನು ಸಮಾಧಾನ ಮಾಡಬೇಕು. ನಿಲ್ಲು ತಾಯಿ. ಪರಶಿವನು ಧ್ಯಾನದಲ್ಲಿರುವನು, ನಾನೂ ನಿಮ್ಮೊಡನೆ ಬರುವೆ. ಕಾರಣಗಳಿಂದ ಕರೆಯಲಾಗಲಿಲ್ಲ. ಇದು ನಿನ್ನ ತವರು ಮನೆ. ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗಬಹುದು. ಇಲ್ಲಿರುವ ಈ ಸಿರಿ ಸಂಪತ್ತೆಲ್ಲ ನಿನ್ನದು. ಪ್ರೀತಿಯೇ ಇಲ್ಲದ ಮೇಲೆ ಈ ಸಿರಿ ಸಂಪತ್ತು ನನಗೇಕೆ ಅಪ್ಪಾಜಿ? ಶಾಂತಳಾಗು ಮಗಳೇ, ಶಾಂತಳಾಗು. ಅಪ್ಪಾಜಿ, ನನ್ನ ಗಂಡ ಪರಶಿವನ ಮೇಲೆ ನಿಮಗೇಕೆ ಅಷ್ಟೊಂದು ಹಠ? ಹಠವಲ್ಲ, ಅಧಿಕಾರತ್ವ. ನಾನೇ ಸರ್ವೇಶ್ವರ ಸಾರ್ವಭೌಮನೆಂದು ಮೆರೆಯುತ್ತಿರುವ ಆ ನಿನ್ನ ಪತಿಯ ಅಹಂಕಾರವನ್ನು ಅಡಗಿಸಲು. ಬೇಡ ತಂದೆ, ಬೇಡ. ನನ್ನ ಗಂಡನ ಜೊತೆ ಆಟ ಬೇಡ. ಎಲ್ಲಲ್ಲವೋ ವಿಭೂತಿದಾರಿ, ಮಡದಿಯನ್ನು ಕಳುಹಿಸಿ ನಾಟಕವಾಡುತ್ತಿರುವೆಯಾ? ನಾಟಕವಾಡುತ್ತಿರುವುದು ನನ್ನ ಗಂಡ ಪರಶಿವನಲ್ಲ, ನೀವು ಮತ್ತು ನನ್ನ ತಂದೆ. ಮಾತು ಮುಂದುವರಿಸಬೇಡ ಮಗಳೇ. ನನ್ನ ಸಹನೆ ಎಲ್ಲೆ ಮೀರುತ್ತಿದೆ, ಅದನ್ನು ಪರೀಕ್ಷೆ ಮಾಡಬೇಡ. ಸತಿ ನಿಮ್ಮ ಮಗಳೆಂಬುದನ್ನು ಮರೆಯಬೇಡಿ. ಪ್ರಸೂತಿ, ನಿನಗಿದು ಅರ್ಥವಾಗದು, ಸುಮ್ಮನಿರು. ಸ್ವಂತ ಮಗಳನ್ನೇ ಮರೆತು ಪರಶಿವನನ್ನು ನಿಂದಿಸಬೇಡಿ. ಒಮ್ಮೆ ಒಮ್ಮೆ ಆಲೋಚಿಸಿ, ನಿಮ್ಮ ತಪ್ಪು ಅರಿವಾಗುವುದು. ತಂದೆ ಎನ್ನುವುದನ್ನರಿಯದೆ ಮಾತನಾಡುತ್ತಿರುವೆ ನೀನು. ಸತಿ, ದಾಕ್ಷಾಯಿಣಿ ಎಂಬುದನ್ನ ಮರೆಯಬೇಡ. ಅಪ್ಪಾಜಿ, ನನ್ನ ಮಾತಿಗೆ ಮನ್ನಣೆ ಇಲ್ಲದಿದ್ದರೆ ನಿಮ್ಮ ಯಜ್ಞಕ್ಕೆ ನನ್ನ ಧಿಕ್ಕಾರವಿರಲಿ. ತಂಗಿ, ಸಮಾಧಾನ ಮಾಡಿಕೊ. ಇಲ್ಲಿ ಯಾರು ಯಾರಿಗೂ ಸಮಾಧಾನ ಮಾಡುವ ಅಗತ್ಯವಿಲ್ಲ. ಇದು ದಕ್ಷ ಮಂಟಪ, ಇಲ್ಲಿ ದಕ್ಷ ದೇವನೇ ಸರ್ವೇಶ್ವರ ಸಾರ್ವಭೌಮ ಎಲ್ಲವೂ. ನಿನಗೆ ನನ್ನ ತಂದೆ ಸರ್ವೇಶ್ವರನಲ್ಲವೇ? ಸರ್ವೇಶ್ವರನಲ್ಲ, ಅವನೊಬ್ಬ ಸ್ವಶಾಲ ರುದ್ರ ವಿಭೂತಿದಾರಿ ಅಷ್ಟೇ. ದಕ್ಷ ದೇವ, ಶಿವನನ್ನೇ ನಿಂದಿಸಿ ಪಾಪ ಕಟ್ಟಿಕೊಳ್ಳುತ್ತಿರುವೆ. ಇದಕ್ಕೆ ತಕ್ಕ ಪ್ರಾಯಶ್ಚಿತ ಮುಂದೆ ನಿನಗಾಗಿ ಕಾದಿದೆ ನೋಡು. ಎಲ್ಲವೋ ನಂದಿ, ಬಾಯಿಗೆ ಬಂದಂತೆ ಮಾತನಾಡಬೇಡ. ನೀನೇನು ದಕ್ಷ ರಾಜನಂತೆ ರಾಜನೋ, ಇಲ್ಲ ನನ್ನಂತೆ ಪೂಜ್ಯನೋ? ಚಿಕ್ಕವರ್ಣನ ಮಾತೇನು ಗುರುದೇವ? ಯಜ್ಞವನ್ನು ನೆರವೇರಿಸು. ಜಾಲಬ್ರಹ್ಮಿಸಾಡಿವನನ್ನು. ನಿಲ್ಲ ಚಿಕ್ಕಪ್ಪ, ನನ್ನ ತಂದೆ ಎಂದು ಸುಮ್ಮನಿದ್ದೆ, ಇನ್ನು ನಾನು ಸಹಿಸಲಾರೆ. ಮಾತನಾಡಬೇಡ ಮಗಳೇ. ನೀನು ನನ್ನ ತಂದೆ ಅಲ್ಲ. ನೀನು ನನ್ನ ಮಗಳಲ್ಲ. ನಿನ್ನ ಅತ್ಯ ದಕ್ಷ ದೇವನಿಗೆ ಅಂತ್ಯ, ದಕ್ಷ ದೇವನಿಗೆ ಅಂತ್ಯ. ಸಾಕು, ನಿಲ್ಲಿಸು ನಿನ್ನ ಅಟ್ಟಹಾಸವನ್ನು. ಅಟ್ಟಹಾಸವನ್ನೇ ಮೆಚ್ಚಿ ಬರುವ ಪರಾಕ್ರಮಿ ಈ ದಕ್ಷ. ಮಗಳೆಂದು ಸುಮ್ಮನಿದ್ದೇನೆ, ಇಲ್ಲದಿದ್ದರೆ ಹೊರಗಟ್ಟುತ್ತಿದ್ದೆ ಜೋಗಿ. ಪರಶಿವ ಕೇಳಲಾರೆ, ಪರಶಿವ ಕೇಳಲಾರೆ. ಇಂತಹ ದುರಾಕಾರಿಯ ಮಗಳಾಗಿ ಹುಟ್ಟಿದ ತಪ್ಪಿಗೆ ಈ ಯಜ್ಞಕುಂಡದಲ್ಲಿ ಬಿದ್ದು ಪರಶಿವನ ಆತ್ಮದಲ್ಲಿ ಬೆಳಕಾಗುವೆ. ಶಂಭೋ ಶಂಕರ, ಶಂಭೋ ಶಂಕರ, ಹರ 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 ಶಂಭೋ ಮಹಾದೇವ, ಶಂಭೋ ಮಹಾದೇವ, ಗಡ 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 ಶಂಭೋ ಶಂಕರ, ಶಂಭೋ ಶಂಕರ. ರುದ್ರ ತಾಂಡವನ ಎದ್ದೇಳು, ಕಾಲಭೈರವನ ಎದ್ದೇಳು,
ಸೇರಿರುವಾಗ ಓಂಕಾರದ ಪ್ರತಿರೂಪನೆ ಜಯಂಕಾರದ ಆಕಾರನೆ ಎದ್ದು ಬಾ ಗರ್ಭಧಾರಿಗೆ ಅಂತ್ಯ ಹಾಡಲು ದುರಹಂಕಾರವ ಮಟ್ಟ ಹಾಕಲು ದಕ್ಷಯಜ್ಞವ ಭಂಗಗೊಳಿಸಲು ಒಂದೇ ಎರಡೇ ಹೇಳಿ
ನೂರಾರು ಹೆಸರು, ನಾಚಿಕೆ ಆಗುವುದಿಲ್ಲ ಬೇರೆ. ಅದು ಈ ದಕ್ಷರೊಡನೆ ಹೋರಾಡಲು ಪರಮೇಶ್ವರನು ಮತ್ತೊಂದು ಭಾಗ ವೀರಭದ್ರನಾಗಿ ಬಂದು ನಿರ್ಮಯ. ದಕ್ಷ, ಬಾಯಿಗೆ ಬಂದಂತೆ ಮಾತನಾಡಬೇಡ. ಪರಶಿವನು ಮಾವನನ್ನೇ ಕೊಂದ ಎಂಬ ಅಪಕೀರ್ತಿಗೆ ಒಳಗಾಗಬಾರದೆಂದು ವೀರಭದ್ರನಾಗಿ ಬಂದಿರುವೆ ಅಷ್ಟೇ. ತಪ್ಪೊಪ್ಪಿಕೊಂಡು ಶರಣಾಗು. ಏ ಸರ್ವೇಶ್ವರ, ನೀನು ನಾನು ಎಂಬುದು ಇವರ ಸಮ್ಮುಖದಲ್ಲೇ ನಿರ್ಧಾರವಾಗಲಿ. ಧೈರ್ಯವಿದ್ದರೆ ಬಾ, ತೊಡೆತಟ್ಟು ಯುದ್ಧಕ್ಕೆ ಸಿದ್ಧರಾಗು. ಹೇ ಪರಮೇಶ್ವರ, ಸರ್ವೇಶ್ವರನಿಗೆ, ಜಗದೀಶ್ವರನಿಗೆ, ಪರಮೇಶ್ವರನಿಗೆ. ಶಾಂತನಾಗು ಪರಮಾತ್ಮ, ಶಾಂತನಾಗು. ದೇವನು ಮಾಡಿದ ಅಪರಾಧವನ್ನು ಮನ್ನಿಸು ಮಹಾದೇವ, ಮನ್ನಿಸು. ಶಂಕರ, ಎಲ್ಲವನ್ನು ಬಲ್ಲವನು ನೀನು. ಈ ರೀತಿ ಅನಾಹುತಕ್ಕೆ ಎಡೆ ಮಾಡಿಕೊಡುವುದು ಸರಿಯೇ? ನಾರದರೆ, ಇದೆಲ್ಲದಕ್ಕೂ ನೀವೇ ಕಾರಣ. ವಸುಂಧರ, ನಾರದರು ನಮ್ಮ ಸಲಹೆಯಂತೆಯೇ ನಡೆದುಕೊಂಡಿದ್ದಾರೆ. ಹಾಗಾದರೆ ಅದಕ್ಕೆಲ್ಲ ನಾನೇ ಕಾರಣ ಪರಮಾತ್ಮ. ಮೊದಲು ನನ್ನನ್ನು ಶಿಕ್ಷಿಸು. ಇಲ್ಲಿ ಯಾರೂ ಕಾರಣರಲ್ಲ, ಕಾಲವೇ ಎಲ್ಲದಕ್ಕೂ ಕಾರಣ, ನಾವು ನಿಮಿತ್ತ. ಬ್ರಹ್ಮದೇವ, ಈಗ ನೀನು ಒಂದು ತಲೆಯನ್ನು ಸೃಷ್ಟಿ ಮಾಡಬೇಕಿದೆ. ಯಾವ ತಲೆ ದೇವ? ಇಲ್ಲಿ ನೋಡು, ಯಜ್ಞಕುಂಡದಲ್ಲಿ ದಕ್ಷ ಬ್ರಹ್ಮನ ತಲೆಯು ಬೆಂದು ಭಸ್ಮವಾಗಿದೆ. ಸರಿ ಪರಮೇಶ್ವರ, ಆಡಿನ ತಲೆಯನ್ನು ಸೃಷ್ಟಿ ಮಾಡಿ ತರುವೆ. ಪರಮೇಶ್ವರ, ಆಡಿನ ತಲೆಯೇ? ಹೌದು. ಯಾಕೆ ಪರಮೇಶ್ವರ? ಆಡಿನ ತಲೆಯನ್ನು ಹಾಕಿದರೆ ನಾನು, ನನ್ನದು, ನನ್ನಿಂದ ಎಂಬುದು ಹೋಗಿ ದಕ್ಷರಾಜನು ಶಾಂತವಾಗುತ್ತಾನೆ. ಆಡಿನ ತಲೆಯನ್ನೇ ಏಕೆ ಹಾಕಬೇಕು ಪರಮಾತ್ಮ? ಆಡು ಮುಟ್ಟದ ಸೊಪ್ಪಿಲ್ಲ, ಆಡು ಯೋಚಿಸದ ವಿಷಯವಿಲ್ಲ. ಆಡು ಯಾವಾಗಲೂ ಕೊಬ್ಬಿನಿಂದ ಮೆರೆಯುತ್ತಿರುತ್ತದೆ, ಹಾಗೆಯೇ ಕ್ಷಣ ಮಾತ್ರದಲ್ಲಿ ಶಾಂತವಾಗುತ್ತದೆ. ಆಡಿನಲ್ಲಿ ವಾಂಗ್ಮಯತೆಯನ್ನು, ಚಮತ್ಕಾರವನ್ನೂ ಕಾಣಬಹುದು. ದಕ್ಷನಂತೆಯೇ ಗುಣವನ್ನು ಹೊಂದಿರುವ ಆಡಿನ ತಲೆಯೇ ಈ ದೇಹಕ್ಕೆ ಸೂಕ್ತವಾಗಿ ಹೊಂದಿಕೊಳ್ಳುವುದು. ಹೇ ಪರಮಾತ್ಮ, ಎಲ್ಲಿರುವೆ ತಂದೆ, ಎಲ್ಲಿರುವೆ? ಕಾಪಾಡು ತಂದೆ, ಕಾಪಾಡು ಸರ್ವೇಶ್ವರ, ಜಗದೀಶ್ವರ. ಭೃಗು, ನಿನ್ನ ಅಹಂಕಾರವೆಲ್ಲ ಅಡಗಿತೆ, ಎಲ್ಲಿ ಹೋಯಿತು ಆ ನಿನ್ನ ಗರ್ವ? ಇನ್ನೆಲ್ಲಿ ಅಹಂಕಾರ ದೇವ? ಆ ಜಗನ್ಮಾತೆ ಯಜ್ಞ ಕುಂಡದಲ್ಲಿ ಮಿಂದಾಗಲೇ ಎಲ್ಲವೂ ಅಡಗಿತು ಸರ್ವೇಶ್ವರ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲವೇ ಜಗದೀಶ್ವರ? ನಿರ್ಮಲವಾದ ಮನಸ್ಸಿನಿಂದ ಆದಿಶಕ್ತಿಯನ್ನು ನೆನೆದು ತ್ರಿಮೂರ್ತಿಗಳನ್ನು ಸ್ಮರಿಸುತ್ತಾ ಎದ್ದು ಬಾ ಭೃಗುದೇವ. ಧನ್ಯನಾದಿ ಪರಮೇಶ್ವರ, ಧನ್ಯ. ಪರಮೇಶ್ವರ, ಜಗದೀಶ್ವರ, ನಾನು ಮಾಡಿದ ತಪ್ಪನ್ನು ಕ್ಷಮಿಸು ತಂದೆ, ಕ್ಷಮಿಸು. ಹೇ ವಿಷ್ಣುದೇವ, ಬ್ರಹ್ಮದೇವ, ದಯಮಾಡಿ ನನ್ನನ್ನು ಕ್ಷಮಿಸಿ. ಬಾ ಭೃಗುದೇವ,
ಈ ತಲೆಯನ್ನು ತೆಗೆದುಕೊಂಡು ದಕ್ಷರಾಜನ ದೇಹಕ್ಕೆ ಹೊಂದಿಸು. ಆಗಬಹುದು ಜಗದೀಶ್ವರ. ದಕ್ಷರಾಜ, ದಕ್ಷರಾಜ ಎದ್ದೇಳು. ಎಲ್ಲಿ ಎಲ್ಲಿ ಆ ವೀರಭದ್ರ? ದಕ್ಷದೇವ, ನಿನ್ನ ಮುಖವನ್ನೊಮ್ಮೆ ನೋಡಿಕೊ. ಮೃಗದೇವ, ಏನಿದು? ನಿನ್ನ ಮಗಳು ಸತಿಯನ್ನೊಮ್ಮೆ ನೆನೆಸಿಕೋ ದಕ್ಷ. ಅಯ್ಯೋ ಮಗಳೇ ಸತಿ, ನಿನ್ನ ಸಾವಿಗೆ ನಾನೇ ಕಾರಣನಾದರೆ. ಅಯ್ಯೋ ಪರಮಾತ್ಮ, ಏನು ನಿನ್ನ ಮಾಯಾಲೀಲೆ? ನನ್ನ ಮಗಳನ್ನು ಬದುಕಿಸಿಕೊಡು ಪರಮಾತ್ಮ, ಬದುಕಿಸಿಕೊಡು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ದಕ್ಷರಾಜ. ಸತಿಯಾದ ನಿನ್ನ ಮಗಳು ಅಗ್ನಿಯಲ್ಲಿ ಬೆರೆತು ಆತ್ಮಜ್ಯೋತಿಯಾಗಿ ನನ್ನಲ್ಲೇ ಬೆಳಕಾಗಿರುವಳು. ಅವಳು ಮಗಳಾಗಿ ಹುಟ್ಟಿದ್ದೇ ನಿನ್ನ ತಪೋಬಲದಿಂದ. ಇನ್ನು ಮುಂದೆ ಸತಿ ಭೂಲೋಕದಲ್ಲಿ ಪಾರ್ವತಿ, ದುರ್ಗಿ, ಕಾಳಿ, ಚೌಡಿ, ಮಾರಿ, ಗಿರಿಜೆ, ಚಾಮುಂಡಿಯಾಗಿ ಜನ್ಮವೆತ್ತಿ ಭಕ್ತರ ಕಷ್ಟಗಳನ್ನು ಪರಿಹರಿಸುವಳು. ಧನ್ಯನಾದರು ಪರಮಾತ್ಮ, ಧನ್ಯನಾದರು. ಜಗದೀಶ್ವರ, ಸರ್ವೇಶ್ವರ, ಸಾರ್ವಭೌಮ, ಧನ್ಯನಾದರು ದೇವ, ಧನ್ಯನಾದ. ಈ ಕಾಲಚಕ್ರದ ಆಟದಲ್ಲಿ ಆಡಿಸುವವರು ನೀವು, ಆಡುವವರು ನಾವು. ನಿಮಗೆ ಹುಡುಗಾಟ, ನಮಗೆ ಪ್ರಾಣ ಸಂಕಟ. ಏನಂತೀರಿ ನರಂದ್ರೆ? ನೀವು ಸೂತ್ರಧಾರಿಗಳು ಒಂದೇ, ನಾವು ಪಾತ್ರಧಾರಿಗಳು ಒಂದೇ. ನೋಡುಗರು, ಪ್ರೇಕ್ಷಕರು,